ओम शांति, ओम शांति, ओम शांति, ओम। ತನು ಒಡೆಯನು ತನುವಲ್ಲ ತನು ಒಡೆಯನು ತನು ಒಳಗೆ ತನು ಒಡೆಯನು ತನುವಲ್ಲ ತನು ಒಡೆಯನು ನಾ ಜ್ಯೋತಿ ತನು ಒಡೆಯನು ತನುವಲ್ಲ ತನು ಒಡೆಯನು ನಾನಾತ್ಮ ತನುವಲ್ಲ ತನು ಒಡೆಯನು ತನುವಲ್ಲ ತನು ಒಡೆಯನು ನಾ ಜ್ಯೋತಿ ಇದ್ದೇನೆ ತನು ಒಡೆಯನು ನಾನಾತ್ಮ ತನುವಲ್ಲ ತನು ಒಡೆಯನು ನಾನಾತ್ಮ ತನುವಲ್ಲ ತನು ಒಡೆಯನು ತನು ಒಳಗೆ ತನು ಒಡೆಯನು ತನುವಲ್ಲ ತನು ಒಡೆಯನು ತನುವಲ್ಲ ತನು ಒಡೆಯನು
ತನು ಒಳಗೆ ತನು ಒಡೆಯನು ತನುವಲ್ಲ ತನು ಒಡೆಯನು ತನುವಲ್ಲ ತನು ಒಡೆಯನು ತನುವಲ್ಲ ತನು ಒಡೆಯನು ಓಂ ಶಾಂತಿ ಮುರುಳಿ ದಿನಾಂಕ 15/6/2023 ಬಾಬರವರು ತಿಳಿಸ್ತಿದ್ದಾರೆ ಮಿಠೆ ಬಚ್ಚೆ ಸೋಯಿ ಹುಯಿ ತಕದೀರ್ ಕೋ ಜಗಾನೆ ಕಾ ಸಾಧನ್ ಹೇ ಪಡಾಯಿ ಯಹ ಪಡಾಯಿ ಹೀ ಸೋರ್ಸ್ ಆಫ್ ಇನ್ಕಮ್ ಹೇ ಜಿಸೆ 21 ಜನ್ಮೋ ಕೆ ಲಿಯೇ ತಕದೀರ್ ಜಗ ಜಾತಿ ಹೇ ಬಾಬರವರು ತಿಳಿಸ್ತಿದ್ದಾರೆ ಮಧುರ ಮಕ್ಕಳೇ ಮಲಗಿರುವ ಅದೃಷ್ಟವನ್ನು ಜಾಗೃತ ಮಾಡುವ ಸಾಧನವೇ ಶಿಕ್ಷಣ ಆಗಿದೆ ಈ ಶಿಕ್ಷಣವೇ ಆದಾಯಕ್ಕೆ ಮೂಲ ಆಧಾರವಾಗಿದೆ ಇದರಿಂದ 21 ಜನ್ಮಕ್ಕಾಗಿ ಅದೃಷ್ಟ ಬೆಳಗುತ್ತದೆ ಹೇಳ್ತಾರೆ ಬಾಬಾ ಮಲಗಿರುವಂತ ಅದೃಷ್ಟ ಜಾಗೃತ ಆಗಬೇಕಾದ್ರೆ ಸಾಧನನೇ ಈ ಶಿಕ್ಷಣ ಇದೇ ನಮಗೆ ಸೋರ್ಸ್ ಆಫ್ ಇನ್ಕಮ್ ಇದರಿಂದನೇ 21 ಜನ್ಮದ ಅದೃಷ್ಟನೂ ಸಹ ಬೆಳಗ್ತದೆ ಪ್ರಶ್ನ ಇಸ್ ರೂಹಾನಿ ಕಾಲೇಜ್ ಕಿ ಏಕ್ ವಿಶೇಷತಾ ಸುನಾವು ಜೋ ದುನಿಯಾ ಮೇ ಕಿಸಿ ಕಾಲೇಜ್ ಕಿ ನಹಿ ಹೋ ಸಕ್ತಿ ಬಾಬಾ ಅಂತಾರೆ ಇದು ಆತ್ಮಿಕ ಕಾಲೇಜದ್ದು ಒಂದು ವಿಶೇಷತೆ ಹೇಳ್ರಿ ಅಂತಾರೆ ಬಾಬಾ ಅದು ಇಡೀ ಜಗತ್ತಿನಲ್ಲಿ ಯಾವ ಕಾಲೇಜಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ ಯಾವುದಿರ್ಬೋದು ಆ ವಿಶೇಷತೆ ಉತ್ತರ ಯಹಿ ಏಕ್ ಕಾಲೇಜ್ ಹೇ ಜಹಾ ಕೋಯಿ ಮನುಷ್ಯ ಗುರು ಟೀಚರ್ ನಹಿ ಹೇ ಸ್ವಯಂ ನಿರಾಕಾರ ಭಗವಾನ್ ಟೀಚರ್ ಬನ್ಕರ್ ಪಡಾತಿ ಹೇ ಬಾಬಾ ಅಂತಾರೆ ಇದೇ ಒಂದು ಕಾಲೇಜ್ ಆಗಿದೆ ಇಲ್ಲಿ ಯಾವುದೇ ಮನುಷ್ಯರು ಗುರು ಶಿಕ್ಷಕರಲ್ಲ ಸ್ವಯಂ ನಿರಾಕಾರ ಭಗವಂತನೇ ಶಿಕ್ಷಕರಾಗಿ ಓದಿಸ್ತಾರೆ ಯಹ ಏಸಾ ವಿಚಿತ್ರ ಬಾಪ್ ಹೇ ಜಿಸೆ ಅಪ್ನಾ ಕೋಯಿ ಚಿತ್ರ ನಹಿ ಅಪ್ನಾ ಕೋಯಿ ಬಾಪ್ ವಾ ಟೀಚರ್ ನಹಿ ಅವ್ರ ಪಡಾಯಿ ಬಿ ಏಸೆ ಪಡಾತಿ ಹೇ ಜಿಸೆ 21 ಜನ್ಮೋ ಕೆ ಲಿಯೇ ತಕದೀರ್ ಜಗ ಜಾತಿ ಹೇ ಇನ್ ಬಾಬಾ ಅಂತಾರೆ ಇವರು ಇಂತಹ ವಿಚಿತ್ರ ತಂದೆ ಆಗಿದ್ದಾರೆ ಯಾಕೆಂದ್ರೆ ಈ ತಂದೆಗೆ ತನ್ನದೇ ಆದ ಚಿತ್ರ ಇಲ್ಲ ಅರ್ಥಾತ್ ಶರೀರ ಇಲ್ಲ ಆಮೇಲೆ ಇವರಿಗೆ ಯಾವುದೇ ತಂದೆ ಶಿಕ್ಷಕರು ಸಹ ಇಲ್ಲ ಆಮೇಲೆ ಇಂಥ ಶಿಕ್ಷಣ ಓದಿಸ್ತಾರೆ ಈ ಶಿಕ್ಷಣದಿಂದ 21 ಜನ್ಮಕ್ಕಾಗಿ ಎಲ್ಲರದು ಅದೃಷ್ಟ ಬೆಳಗ್ಬಿಡುತ್ತದೆ ಉಸ್ ಪಡಾಯಿಸೆ ತೋ ಏಕ್ ಜನ್ಮಕ್ಕೆ ಹಿ ತಕದೀರ್ ಬಂತಿ ಇಸೆ 21 ಜನ್ಮಕ್ಕೆ ಬಂತಿ ಹೇ ಆ ಶಿಕ್ಷಣದಿಂದಾದರೆ ಒಂದು ಜನ್ಮದಷ್ಟೇ ಅದೃಷ್ಟ ರೂಪಿತ ಆಗ್ತದೆ ಆದರೆ ಈ ಶಿಕ್ಷಣದಿಂದ 21 ಜನ್ಮದ್ದು ರೂಪಿತ ಆಗ್ಬಿಡ್ತದೆ ಅಂತಾರೆ ಬಾಬಾ ಇದು ಈ ಕಾಲೇಜಿನ ವಿಶೇಷತೆ ಏನೇನಂದ್ರೆ ಈ ಕಾಲೇಜಿನ ವಿಶೇಷತೆ ಇಲ್ಲಿ ಯಾವುದೇ ಮನುಷ್ಯರು ಗುರು ಟೀಚರ್ ಅಲ್ಲ ಸ್ವಯಂ ನಿರಾಕಾರ ಅವರೇ ಟೀಚರ್ ಆಗಿ ಓದಿಸ್ತಾರೆ ಮತ್ತಿಂಥ ವಿಚಿತ್ರ ತಂದೆ ಇದ್ದಾರೆ ಇವರು ಇವರಿಗೆ ತನ್ನದೇ ಚಿತ್ರ ಇಲ್ಲ ಆಮೇಲೆ ಇವರಿಗೆ ಯಾರು ಬಾಪ್ ಟೀಚರ್ ಇಲ್ಲ ಮತ್ತೆ ಎಂಥ ಶಿಕ್ಷಣ ಓದಿಸ್ತಾರೆ ಅಂದ್ರೆ ಇದರಿಂದ 21 ಜನ್ಮಕ್ಕಾಗಿ ಅದೃಷ್ಟ ಬೆಳಗ್ಬಿಡುತ್ತದೆ ಆ ಶಿಕ್ಷಣದಿಂದ ಒಂದು ಜನ್ಮದ ಅದೃಷ್ಟ ಆದರೆ ಈ ಶಿಕ್ಷಣದಿಂದ 21 ಜನ್ಮದ ಅದೃಷ್ಟ ರೂಪಿತ ಆಗ್ಬಿಡ್ತದೆ ಗೀತ್ ತಕದೀರ್ ಜಗಾಕರ್ ಆಯಿ ಹೂ ಅದೃಷ್ಟ ಬೆಳಗಿಸಿಕೊಂಡು ಬಂದಿದ್ದೇನೆ ಓಂ ಶಾಂತಿ ಬಾಪ್ ಬೈಟ್ ಬಚ್ಚೋಂಕೋ ಸಮಝಾತೆ ಹೇ ಜೋ ಯಹ ತಕದೀರ್ ಬನಾನೆ ಆಯೇ ಹೇ ಕ್ಯೂ ತಕದೀರ್ ಕೋ ಕ್ಯಾ ಹುವಾ ಹೇ ತಂದೆ ನಾವು ಮಕ್ಕಳಿಗೆ ತಿಳಿಸಿದರು ಎಂಥ ಮಕ್ಕಳಿಗೆ ತಿಳಿಸ್ತಿದ್ದಾರೆ ಬಾಬಾ ಎಂಥ ಮಕ್ಕಳಿಗೆ ತಿಳಿಸ್ತಾರೆ ಅಂದರೆ ಯಾರು ಈಗ ಇಲ್ಲಿ ಅದೃಷ್ಟವನ್ನು ರೂಪಿಸ್ಕೊಳ್ಳೋದಕ್ಕೆ ಬಂದಿದ್ದಾರೆ ಅದೃಷ್ಟ ರೂಪಿಸ್ಕೊಳ್ಳೋದಕ್ಕೆ ಬಂದಿದ್ದಾರೆ ಅಂದರೆ ಅರ್ಥ ಏನಾಗಿದೆ ಅದೃಷ್ಟಕ್ಕೆ ಬಾಬಾ ಅಂತಾರೆ ಕ್ಯಾ ಹುವಾ ಹೇ ತಕದೀರ್ ಕೋ ಲಕ್ಕೀರ್ ಲಗಿ ಹುಯಿ ಹೇ ಅದೃಷ್ಟಕ್ಕೆ ಗೆರೆ ಬಿದ್ದುಬಿಟ್ಟಿದೆ ಅಂತ ಹೇಳ್ತಾರೆ ಬಾಬಾ ತಿಳಿಸ್ತಾರೆ ಬಾಬಾ ಭಾರತ ತಕದೀರ್ವಂತ ಭಾರತವಾಸಿ ದೇವಿ ದೇವತಾಯಿತ್ತೆ ತಕದೀರ್ ಜಗಿ ಹುಯಿತಿ ಆದರೆ ಇದೇ ಭಾರತ ತಕದೀರ್ವಾನಿತ್ತು ಭಾರತವಾಸಿಗಳು ದೇವಿ ದೇವತೆಗಳಾಗಿದ್ದರು
ಯಾವಾಗ ದೇವಿ ದೇವತೆ ಆಗಿರ್ತಾರೋ ಆಗ ಎಲ್ಲರದು ಅದೃಷ್ಟ ಎಲ್ಲರ ಅದೃಷ್ಟನೂ ಸಹ ಬೆಳಗಿರ್ತದೆ. ಅಭಿ ಭಾರತವಾಸಿ ನರಕಕ್ಕೆ ಮಾಲೀಕ ಹೇ ತೋ ತಕ್ದೀರ್. ಬಾಬಾ ಅಂತಾರೆ ಭಾರತವಾಸಿಗಳು ದೇವಿ ದೇವತೆ ಇರುವಾಗ ಅದೃಷ್ಟ ಬೆಳಗಿತ್ತು, ಈಗಾದ್ರೆ ಭಾರತವಾಸಿಗಳು ನರಕಕ್ಕೆ ಮಾಲೀಕ ಆಗಿದ್ದಾರಂದ ಮೇಲೆ ತಕ್ದೀರ್ ತಕ್ದೀರ್ ಉಜಾಯಿ ಹುಯಿ ಹೇ, ಎಲ್ಲರದು ಅದೃಷ್ಟ ನಂದಿ ಹೋಗ್ಬಿಟ್ಟಿದೆ ಅಂತಾರೆ. ಇಹ ಕೌನ್ ಸಂಜಾತೆ ಹೇ, ಈ ಎಲ್ಲ ಮಾತು ನಿಮ್ಗೆ ಯಾರು ಹೇಳ್ತಿದ್ದಾರೆ? ದೇವಿ ದೇವತಾ ಇರುವಾಗ ನಿಮ್ದು ಅದೃಷ್ಟ ಬೆಳಗಿತ್ತು, ಈಗ ನರಕದ ಮಾಲೀಕ ಆದ್ಮೇಲೆ ಎಲ್ಲ ಅದೃಷ್ಟ ನಂದಿ ಹೋಗಿದೆ, ಯಾರು ತಿಳಿಸ್ತಾರೆ? ಸಬೀಕಿ ತಕ್ದೀರ್ ಬನಾನೆ ವಾಲ. ಅದೃಷ್ಟದ ಬಗ್ಗೆ ಹೇಳ್ಬೇಕಂದ್ರೆ ಯಾರು? ಅದೃಷ್ಟ ಬೆಳಗಿಸುವವರೇ ಹೇಳ್ಬೇಕಲ್ಲ. ಅದಕ್ಕೆ ಬಾಬಾ ಅಂತಾರೆ ಯಾರು ಎಲ್ಲರ ಅದೃಷ್ಟವನ್ನ ಬೆಳಗಿಸುವವರಿದ್ದಾರೋ ಅವರೇ ತಿಳಿಸ್ತಿದ್ದಾರೆ. ಸಬ್ಕೋ ದುಃಖೋ ಸೆ ಚುಡಾನೆ ವಾಲ ಹೇ ಫಿರ್ ಸಬ್ಕೋ ಸುಖ ದೇನೆ ವಾಲ ಹೇ. ಇವರೆಲ್ಲರನ್ನು ಸಹ ದುಃಖದಿಂದ ಬಿಡಿಸುವವರು ಮತ್ತೆ ಪುನಃ ಎಲ್ಲರಿಗೂ ಸುಖವನ್ನ ಕೊಡುವವರಾಗಿದ್ದಾರೆ. ಯಹ ದುಃಖದಾಮ ಹೇ ಭಾರತ್ ಪಾಂಚ್ ಹಜಾರ್ ವರ್ಷ ಪಹಲೆ ಸುಖದಾಮ್ ಥಾ ಸಬ್ಕಿ ತಕ್ದೀರ್ ಜಗಿ ಹುಯಿತಿ. ತಿಳಿಸ್ಕೊಡ್ತಾರೆ ಬಾಬಾ, ಮಕ್ಕಳೇ ಈಗಿದು ದುಃಖಧಾಮ ಆಗಿದೆ. ಇದೇ ಭಾರತ 5000 ವರ್ಷದ ಮೊದಲು ಹೇಗಿತ್ತು? ಸುಖಧಾಮ ಇತ್ತು. ಸುಖಧಾಮ ಅಂದ್ರೆ ಅಲ್ಲಿ ಏನಿತ್ತು? ಬಾಬಾ ಅಂತಾರೆ ಸಬ್ಕಿ ತಕ್ದೀರ್ ಜಗಿ ಹುಯಿತಿ. ಇವತ್ತು ಬಾಬಾ ಫುಲ್ ಅದೃಷ್ಟದ ಬಗ್ಗೆನೇ ಫೋಕಸ್ ಮಾಡಿ ಹೇಳ್ತಿದ್ದಾರಲ್ಲ, ಅದಕ್ಕೆ ಬಾಬಾ ಅಂತಾರೆ ಅಲ್ಲಿ ಎಲ್ಲರದು ಅದೃಷ್ಟ ಬೆಳಗಿತ್ತು. ಅಬ್ ತಕ್ದೀರ್ ಸೋಯಿ ಹುಯಿ ಹೇ, ಸಾರೇ ಮನುಷ್ಯ ಸೃಷ್ಟಿಕಿ ತಕ್ದೀರ್ ಜಗಾನೆ ವಾಲ ಜರೂರ್ ಬೇಹದ್ ಕಾ ಬಾಪ್ ಹಿ ಹೋಗ. ಇಡೀ ಮನುಷ್ಯ ಸೃಷ್ಟಿಯ ಅದೃಷ್ಟವನ್ನ ಬೆಳಗಿಸುವಂತವರು ಅವಶ್ಯವಾಗಿ ಬೇಹದ್ದಿನ ತಂದೆನೇ ಆಗಿದ್ದಾರೆ. ಬಾಪ್ ರಚಯಿತಾ ಹೇ ಅಬ್ ತುಮ್ ಜಾನ್ತೆ ಹೋ ಭಾರತ್ ಮೇ ಸಬ್ ಮನುಷ್ಯ ಸುಖಿ ಥೇ. ತಂದೆನೇ ರಚಯಿತ ಆಗಿದ್ದಾರೆ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಅಂತಾರೆ ಬಾಬಾ, ಭಾರತದಲ್ಲಿ ಎಲ್ಲಾ ಮನುಷ್ಯರು ಸುಖಿಗಳಿದ್ರು. ಕೌನ್ ಸೇ ಮನುಷ್ಯ? ಎಲ್ಲಾ ಮನುಷ್ಯ ಅಂದ್ರೆ ಎಂಥ ಮನುಷ್ಯರು ಸುಖಿಗಳಿದ್ರು? ಐಸೆ ನಹಿ ಸತ್ಯುಗ್ಮೆ ಇತನೇ ಸಬ್ ಮನುಷ್ಯ ಥೇ. ಮತ್ತೆ ಈ ರೀತಿ ಅಂತೂ ಅಲ್ಲ. ಈಗೇನೆಲ್ಲ ಇಷ್ಟೆಲ್ಲ ಮನುಷ್ಯರಿದ್ದಾರೆ, ಎಲ್ಲರೂ ಸತ್ಯಯುಗದಲ್ಲಿದ್ರು? ಇಲ್ಲ. ಪಹಲೆ ಪಹಲೆ ಸತ್ಯುಗ್ಮೆ 9 ಲಾಖ ಥೇ ದೇವಿ ದೇವತಾ ಧರ್ಮಕ್ಕೆ ಶುರುವಾತ್ ಥೀ. ಮೊದಲು ಸತ್ಯಯುಗದಲ್ಲಿ 9 ಲಕ್ಷ ಇದ್ರು, ದೇವಿ ದೇವತಾ ಧರ್ಮದ ಪ್ರಾರಂಭ ಇತ್ತು. ಯಾ ಸಬ್ ಬಾತೆ ಸಂಜಾನೆ ವಾಲ, ಈ ಎಲ್ಲ ಮಾತುಗಳನ್ನು ತಿಳಿಸುವವರು ಇಷ್ಟು ನಾಲೆಜ್ ಅನ್ನ ಡೀಪ್ ಆಗಿ ಹೇಳ್ಬೇಕಂದ್ರೆ, ಸತ್ಯಯುಗದಲ್ಲಿ ಮೊದಲು 9 ಲಕ್ಷ ಇದ್ರು, ದೇವಿ ದೇವತಾ ಧರ್ಮದ್ದೇ ಶುರುವಾತಿತ್ತು. ಇದೆಲ್ಲ ಹೇಳೋರು ಯಾರು ಅಂದ್ರೆ ಜ್ಞಾನ ಸಾಗರ್ ಮನುಷ್ಯ ಸೃಷ್ಟಿಕ ಬೀಜ ರೂಪ ಬಾಪ್. ಜ್ಞಾನ ಸಾಗರ ಮನುಷ್ಯ ಸೃಷ್ಟಿಯ ಬೀಜ ರೂಪ ತಂದೆ. ಬಚ್ಚೋ ಸೆ ಪೂಚಂಗೆ, ಏನ್ ಕೇಳ್ಬಹುದು ಬಾಬಾ? ತುಮಾರ ಬೀಜ ರಚಯಿತಾ ಕೌನ್ ಹೇ, ಹೇಳ್ತಾರೆ ತಮ್ದು ಬೀಜ ಅರ್ಥಾತ್ ರಚಯಿತ ಯಾರಾಗಿದ್ದಾರೆ? ತೋಕ ಹೆಂಗೆ ಮಮ್ಮ ಬಾಬಾನೆ ಹಮ್ಕೋ ರಚಾ ಹೇ, ಕ್ಯೂಂಕಿ ಸಬ್ ಮಾ ಬಾಪ್ ಸೆ ಹಿ ಜನಮ್ ಲೇತೆ ಹೇ. ಹೇಳ್ತಾರೆ ನಮ್ಮ ರಚಯಿತ ಯಾರು ಅಂತಂದ್ರೆ ತಾಯಿ ತಂದೆ ಅಂತಾರೆ. ಯಾಕೆಂದ್ರೆ ಎಲ್ಲರೂ ಸಹ ತಾಯಿ ತಂದೆಯಿಂದನೇ ಜನ್ಮ ಪಡ್ಕೊಳ್ತಾರೆ. ಬಾಪ್ ಸ್ತ್ರೀಕೋ ಜನಮ್ ನಹಿ ದೇತಾ ಎಡಾಪ್ಟ್ ಕರ್ತಾ ಹೇ ಕಿ ತುಮ್ ಮೇರಿ ಸ್ತ್ರೀ ಹೋ. ಬಾಬಾ ಅಂತಾರೆ ತಂದೆ ಸ್ತ್ರೀಗೆ ಜನ್ಮ ಕೊಡೋದಿಲ್ಲ, ಸ್ತ್ರೀಯನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ, ನೀವು ನನ್ನ ಸ್ತ್ರೀ ಆಗಿದ್ದೀರಿ. ಫಿರ್ ಉನ್ಸೆ ಬಚ್ಚ ಪೈದಾ ಹೋತೆ ಹೇ ವಹ ಹೇ ಕ್ರಿಯೇಟರ್. ಆಮೇಲೆ ಅವ್ರ ಮೂಲಕ ಮಕ್ಕಳದ್ದು ಜನನ ಆಗ್ತದೆ, ಅವರು ಕ್ರಿಯೇಟರ್ ಅಂತಾರೆ ಬಾಬಾ. ಸ್ತ್ರೀಕೋ ಎಡಾಪ್ಟ್ ಕಿಯಾ ಕನ್ಯಾ ಪರಾಯ್ ಘರ್ ಕಿಥಿ ಉನ್ಕೋ ಅಪ್ನಿ ಪತ್ನಿ ಬನಾತೆ ಹೇ. ಹೇಳ್ತಾರೆ ಬಾಬಾ ಸ್ತ್ರೀಯನ್ನ ಎಡಾಪ್ಟ್ ಮಾಡ್ಕೊಳ್ತಾರೆ. ಮೊದಲು ಆ ಕನ್ಯೆ ಬೇರೆ ಮನೆಯವರಾಗಿರ್ತಾರೆ, ಅವರನ್ನ ತಮ್ಮ ಪತ್ನಿಯನ್ನಾಗಿ ಸ್ವೀಕಾರ ಮಾಡ್ತಾರೆ. ಫಿರ್ ಜಬ್ ಬಚ್ಚೆ ಪೈದೆ ಹೋತೆ ಹೇ ತೋ ಬಚ್ಚೆ ಉನ್ಕೋ ಮಾತ್ ಪಿತಾ ಕಾತೆ ಹೇ. ಆಮೇಲೆ ಮಕ್ಕಳು ಜನ್ಮ ಪಡೆದ್ಮೇಲೆ ಆ ಮಕ್ಕಳು ಇವರಿಗೆ ತಾಯಿ ತಂದೆ ಅಂತ ಹೇಳಿಕ್ ಶುರು ಮಾಡ್ತಾರೆ. ವಹ ಹೇ ಹದ್ದಕ್ಕೆ ಮಾತ್ ಪಿತ ಬಾಪ್ ಕನ್ಯಾಕಿ ಶಾದಿ ಕರಾತೆ ಹೇ. ಪಹಲೆ ಕನ್ಯಾ ಪವಿತ್ರ ಹೇ ತೋ ಕಿತ್ನಾ ಮಾನ್ ಹೋತಾ ಹೇ ಫಿರ್ ವಿಕಾರಿ ಬನ್ನೆ ಸೇ ವಹ ಮಾನ್ ನಹಿ ರಹತಾ.
बाबा अंतरे इदु हद्दिन ताई तंदेद्दु मातु अल्ली तंदे कन्ने विवाहवन्न माड़ी कोड़तारे मोदलु कन्ने पवित्र इरुवागा एष्टोंदु अवरिगे मान्यते इरुत्तदे ಯಾವಾಗ ವಿಕಾರಿ ಆಗಿಬಿಡ್ತಾರೋ ಆಗ ಯಾವುದೇ ಪ್ರಕಾರದ ಮಾನ್ಯತೆ ಗೌರವ ಇರೋದೇ ಇಲ್ಲ. ಕತೆ ಹೇ ಕನ್ಯಾವಹ ಜೋ ಇಕ್ಕಿಸ್ ಕುಲ್ಕ ಉದ್ಧಾರ ಕರೆ. ಕನ್ಯೆ ಅಂದರೆ ಎಷ್ಟು ಪವರ್ ಇರ್ತದಂತಾರೆ ಬಾಬಾ, 21 ಕುಲದ ಉದ್ಧಾರ ಮಾಡುವವರು. ಅಬ್ ಬಾಪ್ ಬೈಠ ಸಮಜಾತೆ ಹೇ ಕಿ ಯಹ ಜೋ ಬ್ರಹ್ಮಾ ಕುಮಾರಿಯಾ ಹೇ यह इस समय भारतवासियों का 21 जन्मों के लिए उद्धार करती है. यहा कुमारियर 21 जन्म उद्धार माड़ुवरु बाबा अंतरे ऐन ब्रह्मा कुमारियरो इवर यह समय भारतवासी 21 जन्म उद्धार माड़तारे. यह सब कुमारिया है. इले यार बाबा एलू कुमारियरे बल शादी की हुई है, लेकिन ಬಲೆ ಗೃಹಸ್ಥಿಗಳಿದ್ದರೆ ಅವರಿಗೂ ಬಾಬಾ ಏನಂತಾರೆ, ಕುಮಾರಿನೇ ಅಂತಾರೆ. ಯಾಕೆ? ಬಲೆ ಶಾದಿ ಕಿ ಹುಯಿ ಹೇ ಲೇಕಿನ್ ಬ್ರಹ್ಮ ಕುಮಾರ್ ಕುಮಾರಿಯ ಬನೆ ತೋ ಬಾಯಿ ಬಹನ್ ಹೋಗಯ. ಮೊದಲು ಭಲೆ ಏನಂದ್ರೆ ವಿವಾಹ ಆಗಿರ್ಬೋದು, ಈಗ ಬ್ರಹ್ಮ ಕುಮಾರ್ ಕುಮಾರಿಯರಾದ್ಮೇಲೆ ಸೋದರ ಸೋದರಿಯರಾದ್ರು ಕಾಮ್ ಕಟಾರಿ ಚಲಾನ ಹಿ ಸಕ್ತೆ ಪವಿತ್ರ ತಕ ಮಾನ್ತು ಹೇ ನ. ಸನ್ಯಾಸಿ ಪವಿತ್ರ ಬಂತೆ ಹೇ ಉನ್ಕಾ ಬಿ ಮಾನ್ ಹೇ ನ. ಬಾಬಾ ಅಂತಾರೆ ಎಲ್ಲ ಗೌರವ ಮಾನ್ಯತೆ ಇರೋದು ಯಾವುದಕ್ಕಂದ್ರೆ ಪವಿತ್ರತೆಗೆ ಅಂತಾರೆ ಬಾಬಾ. ಸನ್ಯಾಸಿಗಳು ಸಹ ಪವಿತ್ರ ಇದ್ದಾಗ ಅವ್ರಿಗೆ ಎಷ್ಟೊಂದು ಮಾನ್ಯತೆ ಇರ್ತದೆ. ಭಾರತ್ ಮೇ ಪವಿತ್ರತಾ ಥೀ ತೋ ಭಾರತ್. ಯಾವಾಗ ಭಾರತದಲ್ಲಿ ಪವಿತ್ರತೆ ಇತ್ತು ಆಗ ಭಾರತ ಹೇಗಿತ್ತು? ಸದಾ ಸುಖಿ. ಬಾಬಾ ಅಂತಾರೆ ಸದಾ ಸುಖಿ ಇತ್ತು, ಸಂಪೂರ್ಣ ನಿರ್ವಿಕಾರಿತ. ಮಂದಿರ ಮೇ ಜಾಕರ್ ಗಾತೆ ಹೇ आप सर्वगुण संपन्न, हम पापी नीच, तुम्हारा वास्तव में हिंदू धर्म नहीं है. बाबा अंतरे मक्कले निम्दु वास्तव दली हिंदू धर्म अल्ल, हिंदुस्तान तो रहने का स्थान है. यूरोप में रहने वालों को वालों का धर्म यूरोपियन तोड़े ही कहेंगे. हिंदुस्तान अन्नोदु अदु इरुवंत स्थान अंतरे बाबा. हेगे यूरोप दली इरुवंतवरन्न अवरदु धर्मने यूरोपियन अंत ಹೇಳೋದಿಲ್ಲ. ಧರ್ಮ ತೋ ಮತ್ತೆ ಧರ್ಮ ಯಾರದು ಯುರೋಪದ? ಕ್ರಿಶ್ಚಿಯನ್. ಬಾಬಾ ಅಂತಾರೆ ಧರ್ಮ ತೋ ಕ್ರಿಶ್ಚಿಯನ್ ಹೇ, ಹಿಂದೂಸ್ತಾನ್ ಮೇ ರಹನೆ ವಾಲೋಂ ಕಾ ಹಿಂದೂ ಧರ್ಮ ನಹಿ. ಹಾಗಾದ್ರೆ ಯಾವುದು ಧರ್ಮ? ಹಿಂದೂಸ್ತಾನದಲ್ಲಿರೋರ್ದು ಧರ್ಮ ಹಿಂದೂ ಅಲ್ಲ, ಧರ್ಮ ತೋ ಔರ್ ಹೋನಾ ಚಾಹೆ. ಬಾಪ್ ಸಮಜಾತೆ ಹೇ ಜೋ ದೇವಿ ದೇವತಾ ಧರ್ಮ ವಾಲೆ ಥೇ ವಹೀ ಅಪ್ನೆ ಕೋ ಹಿಂದೂ ಕಹಲಾತೆ ಹೇ ಕ್ಯೂಂಕಿ ಅಪ್ನೆ ಧರ್ಮ ಕೋ ಭೂಲ್ ಗಯೆ ಹೇ. ಬಾಬಾ ಅಂತಾರೆ ಯಾರು ದೇವಿ ದೇವತಾ ಧರ್ಮದವರಿದ್ದಾರೋ ಅವರು ತಮ್ಮನಿಗೆ ಹಿಂದೂ ಅಂತ ಹೇಳ್ಕೊಳ್ತಾರೆ. ಯಾಕೆಂದ್ರೆ ಅಪ್ನೆ ಧರ್ಮ ಕೋ ಭೂಲ್ ಗಯೆ ಹೇ, ತಮ್ಮ ಮೂಲ ಧರ್ಮವನ್ನೇ ಮರೆತು ಬಿಟ್ಟಿದ್ದಾರೆ ಅಂತಾರೆ ಬಾಬಾ. ಬಾಬಾ ಅಂತಾರೆ ಹಿಂದೂ ಕೊಯ್ಯ ಆದಿ ಸನಾತನ ಧರ್ಮ ನಹಿ ಹೇ. ಹಿಂದೂ ಅನ್ನುವಂಥದ್ದೇನಲ್ಲ ಅದು, ಅದು ಮೂಲ ಆದಿ ಸನಾತ್. ಬಾಬಾ ಅಂತಾರೆ ಆದಿ ಸನಾತನ ಧರ್ಮ ಅಲ್ಲ. ಕ್ರಿಶ್ಚಿಯನ್ ಲೋಗ್ ಕ್ರೈಸ್ಟ್ ಕೋ ಮಾನ್ತೆ ಹೇ ಕ್ಯೂಂಕಿ ಉನ್ಹೋನೆ ಕ್ರಿಶ್ಚಿಯನ್ ಧರ್ಮ ಸ್ಥಾಪನ್ ಕಿಯ. ಯಹ ತೋ ಕಿಸ್ಕೋ ಬಿ ಏ ಪತಾ ನಹಿ ಕಿ ಹಮ್ ಕಿಸ್ ಧರ್ಮ ಕೆ ಹೇ. ಬಾಬಾ ಅಂತಾರೆ ಅಲ್ಲಿ ಕ್ರಿಶ್ಚಿಯನ್ ಜನ ಕ್ರೈಸ್ಟನ್ಗೆ ಮಾನ್ಯತೆ ಕೊಡ್ತಾರೆ, ಯಾಕೆಂದ್ರೆ ಅವರು ಕ್ರಿಶ್ಚಿಯನ್ ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಅಲ್ಲಿ. ಆದರೆ ಇಲ್ಲಿ ಭಾರತೀಯರಿಗೆ ಇದು ಏನೂ ಗೊತ್ತಿಲ್ಲ ಕಿ ಹಮ್ ಕಿಸ್ ಧರ್ಮ ಕೆ ಹೇ, ನಾವು ಯಾವ ಧರ್ಮದವರು ಅನ್ನೋದು ಗೊತ್ತಿಲ್ಲ. ಕೊಯ್ ಸಿಖ್ ಧರ್ಮ ವಾಲ ಹೋಗ ತೋ ಬತಾಯೇಗಾ ಕಿ ಹಮ್ ಸಿಖ್ ಧರ್ಮ ಕಾ ಹೂ. ಸಿಖ್ ಧರ್ಮ ಕಿಸ್ನೆ ಸ್ಥಾಪನ ಕಿಯ ತೋ ಕಹೆಂಗೆ. ಭಲೆ ಸಿಖ್ ಧರ್ಮದವ್ರು ಇರ್ತಾರೆ, ಸಿಖ್ ಧರ್ಮದವ್ರು ಹೇಳ್ತಾರೆ ನಾವು ಇಂಥ ಸಿಖ್ ಧರ್ಮದವರು ಅಂತ ಹೇಳಿ. ಆಮೇಲೆ ಅವ್ರಿಗೆ ನಿಮ್ಮ ಸಿಖ್ ಧರ್ಮ ಯಾರು ಸ್ಥಾಪನೆ ಮಾಡಿದ್ರು ಅಂದ್ರೆ ಏನಂತ ಹೇಳ್ತಾರೆ? ಗುರುನಾನಕ್ನೆ ಸ್ಥಾಪನ್ ಕಿಯ. ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡಿದ್ದು ಗುರುನಾನಕ್. ಉನ್ಹೋನೆ ಯಹ ಧರ್ಮ ಕೇಸೆ ಸ್ಥಾಪನ್ ಕಿಯ ಯಹ ಫಿರ್ ತುಮ್ ಜಾನ್ತೆ ಹೋ. ಭಲೆ ಸಿಖ್ ಧರ್ಮದವರಿಗೆ ಇಷ್ಟು ಗೊತ್ತು ಅವ್ರ ಧರ್ಮಸ್ಥಾಪಕ ಗುರುನಾನಕ್ ಅಂತ ಹೇಳಿ, ಆದರೆ ಹೇಗೆ ಆ ಧರ್ಮ ಸ್ಥಾಪನೆ ಮಾಡಿದ್ರು ಇದು ನೀವು ಮಕ್ಕಳಿಗೆ ಗೊತ್ತಂತಾರೆ. ಕೊಯಿ ಬಿ ಪತಿತಾತ್ಮ ಧರ್ಮ ಸ್ಥಾಪನ್ ಕರ್ನ ಸಕೆ. ಬಾಬಾ ಅಂತಾರೆ ಯಾರು ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ?
ಪತಿತಾತ್ಮರು ಯಾವುದೇ ಪತಿತಾತ್ಮ ಇದ್ರೆ ಅವರು ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜೋ ಜೋ ಧರ್ಮ ಸ್ಥಾಪಕ ಹೋತೆ ಹೇ ವಹ ಪಹಲೆ ಪಹಲೆ ಪವಿತ್ರ ಹೋತೆ ಹೇ ಫಿರ್ ಅಪವಿತ್ರ ಶರೀರ ಮೇ ಪ್ರವೇಶ ಕರ್ ಧರ್ಮ ಸ್ಥಾಪನ ಕರ್ತೆ ಹೇ ಬಾಬಾ ಅಂತಾರೆ ಯಾವೆಲ್ಲ ಧರ್ಮ ಸ್ಥಾಪನೆಯನ್ನು ಮಾಡುವಂಥ ಆತ್ಮ ಇರ್ತದೋ ಅದು ಮೊದಮೊದಲು ಪವಿತ್ರ ಇರ್ತದೆ ಅಂತಾರೆ ಬಾಬಾ ಆದರೆ ಆ ಪವಿತ್ರ ಆತ್ಮ ಯಾರಲ್ಲಿ ಪ್ರವೇಶ ಆಗ್ತದೆ ಅಪವಿತ್ರ ಶರೀರ ಮೇ ಪವಿತ್ರ ಶರೀರದಲ್ಲಿ ಅಂತೂ ಪ್ರವೇಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಇಲ್ಲಿ ಒಬ್ರು ಪವಿತ್ರ ಇಲ್ವೇ ಇಲ್ಲ ಅದಕ್ಕೆ ಬಾಬಾ ಅಂತಾರೆ ಅಪವಿತ್ರ ಶರೀರ ಮೇ ಪ್ರವೇಶ ಕರ್ ಧರ್ಮ ಸ್ಥಾಪನ ಕರ್ತೆ ಹೇ ಅಪವಿತ್ರ ಶರೀರದಲ್ಲಿ ಪ್ರವೇಶ ಮಾಡಿ ಧರ್ಮ ಸ್ಥಾಪನೆ ಮಾಡ್ತಾರೆ ಜೈಸೆ ಗುರುನಾನಕ್ ಕೊತ್ತು ಬಚ್ಚೆ ಆದಿತ್ಯ ಫಿರ್ ಉನ್ಮೇ ಪವಿತ್ರ ಆತ್ಮನೆ ಪ್ರವೇಶ ಕರ್ ಸಿಖ್ ಧರ್ಮಕ್ಕೆ ಸ್ಥಾಪನಾಕಿ ಗುರುನಾನಕ ಗೃಹಸ್ಥಿ ಅಂತ ಹೇಳ್ತಾರೆ ಅವನಿಗೆಲ್ಲ ಮಕ್ಕಳು ಎಲ್ಲನೂ ಇದ್ದಾರೆ ಬಾಬಾ ಅಂತಾರೆ ಆ್ಯಕ್ಚುಲಿ ಗುರುನಾನಕನ ಆತ್ಮ ಆ ನಂತರದಲ್ಲಿ ಏನು ಮಾಡ್ತದೆ ಆ ತನುವಿನಲ್ಲಿ ಪ್ರವೇಶ ಮಾಡ್ತದೆ ಅಂತಾರೆ ಹೇಳ್ತಾರೆ ಬಾಬಾ ಯಹ ಬ್ರಹ್ಮ ಕಾಬಿ ಪತಿತ ಶರೀರ್ ಹೇ ತೋ ಉನ್ಮೇ ಜ್ಞಾನ ಸಾಗರ್ ಬಾಪಾಯೆ ಹೇ ಈಗ ಬ್ರಹ್ಮಂದು ಸಹ ಪತಿತ ತನು ಆದರೆ ಅವರಲ್ಲಿ ಜ್ಞಾನ ಸಾಗರ ತಂದೆ ಬಂದಿದ್ದಾರೆ ತುಮ್ ಜಾನ್ತೆ ಹೋ ಹಮಾರ ವಹ ಬಾಪ ಹೇ ಯಹ ಆತ್ಮ ಕಹತಿ ಹೇ ಅಬ್ ತುಮೇ ಆತ್ಮಾಭಿಮಾನಿ ಬನ್ನಾ ಹೇ ದೇಹ ಮೇ ಆತ್ಮ ರಹತಿ ಹೇ ಮಕ್ಕಳೇ ನೀವು ಆತ್ಮಾಭಿಮಾನಿ ಆಗಬೇಕು ಯಾಕೆಂದರೆ ಈ ದೇಹದಲ್ಲಿ ಆತ್ಮ ಇರ್ತದೆ ಜೈಸೆ ಕೊಯ್ ಕಾತೆ ಹೇ ಮೇ ಮರ್ಚೆಂಟ್ ಹೂ ಯಹ ಕೌನ್ ಕಾತೆ ಹೇ ನಾನು ವ್ಯಾಪಾರಿಯಾಗಿದ್ದೀನಿ ಅಂತ ಹೇಳ್ತಾರೆ ಆ ರೀತಿ ಹೇಳೋರು ಯಾರು ಯಹ ಆತ್ಮನೇ ಇಸ್ ಆರ್ಗನ್ಸ್ ದ್ವಾರ ಕಹ ಹೇಳಿದ್ದು ಆತ್ಮ ಆದರೆ ಈ ಆರ್ಗನ್ಸ್ ಮೂಲಕ ಹೇಳ್ತದೆ ಆತ್ಮ ಕಹತಿ ಹೇ ಮೇನೆ 84 ಜನಂ ಪೂರೇಕಿಯೇ ಬಾಪ್ ಸಮಜಾತೆ ಹೇ ಮೇ ಹೂ ತುಮ ಆತ್ಮಾವಂ ಕಾ ಬಾಪ್ ಮೇರಾ ಅವತರಣ್ ಭಾರತ್ ಮೇ ಹಿ ಹೋತಾ ಹೇ ಬಾಬಾ ಅಂತಾರೆ ನಾನು ನಿಮ್ಮ ತಂದೆ ಆಗಿದ್ದೀನಿ ನನ್ನ ಅವತರಣೆಯು ಎಲ್ಲಾಗ್ತದೆ ಭಾರತದಲ್ಲಿಯೇ ಆಗ್ತದೆ ಮುಜೆ ಅಪ್ನ ಶರೀರ್ನ ಹಿ ಹೇ ಭಲೆ ನನ್ನ ಅವತರಣೆ ಭಾರತದಲ್ಲಿ ಆಗ್ತದೆ ಆದರೆ ನನಗೆ ನನ್ನದೇ ಆದ ಶರೀರ ಇಲ್ಲ ಬ್ರಹ್ಮ ವಿಷ್ಣು ಶಂಕರ್ ಕೊಬಿ ಏನಿದೆ ಬ್ರಹ್ಮ ವಿಷ್ಣು ಶಂಕರರಿಗೆ ಸೂಕ್ಷ್ಮ ಶರೀರ್ ಹೇ ಮೇರಾ ಅವತರಣ್ ಭಾರತ್ ಮೇ ಹಿ ಹೋತಾ ಹೇ ಯಾದಗಾರ್ ಮೇ ಶಿವಲಿಂಗ್ ದಿಕ್ಕಾತೆ ಹೇ ಬಾಬಾ ಅಂತಾರೆ ನನ್ನ ಅವತರಣೆ ಭಾರತದಲ್ಲಿನೇ ಆಗ್ತದೆ ಆದರೆ ಅದರದ್ದು ಯಾದಗಾರಾಗಿ ಶಿವಲಿಂಗವನ್ನು ತೋರಿಸ್ತಾರೆ ಲೇಕಿನ್ ಮೇರಾ ಕೊಯ್ ಇತನಾ ಬಡಾ ರೂಪ್ ನಹಿ ಹೇ ಅಲ್ಲೇನು ಅಷ್ಟು ದೊಡ್ಡ ಶಿವಲಿಂಗ ತೋರಿಸ್ತಾರೆ ನಂದು ಅಷ್ಟು ದೊಡ್ಡದೇನಿಲ್ಲ ರೂಪ ಇಲ್ಲ ಮತ್ತು ಹೇಗಿದ್ದೀನಿ ನಾನು ಮೇ ಹೋ ಸ್ಟಾರ್ ನಾನು ಹೇಗಿದ್ದೀನಿ ಅಂದರೆ ಸ್ಟಾರ್ ನಕ್ಷತ್ರ ಆಗಿದ್ದೀನಿ ಅಂತಾರೆ ಬಾಬಾ ಜೈಸೆ ಆತ್ಮ ಸ್ಟಾರ್ ಹೇ ಆತ್ಮ ಕೊಯ್ ಬೋತ್ ಬಡಿ ನಹಿ ಹೋತಿ ಚಮಕ್ತಾ ಹೇ ಬ್ರುಕುಟಿಕೆ ಬೀಚ್ ಅಜಬ್ ಸಿತಾರ ನಾನು ಸ್ಟಾರ್ ಅಂದರೆ ದೊಡ್ಡದೇನಿಲ್ಲ ಗಾಯನ ಇದೆ ಹೇಗಂದರೆ ಬ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವ ನಕ್ಷತ್ರ ಆತ್ಮ ಬೌತ್ ಚೋಟಿ ಹೇ ಲೈಟ್ ಕಾ ಸಾಕ್ಷಾತ್ಕಾರ ಬೌತ್ ಕರ್ಕೆ ಸಫೇದ್ ಹಿ ಹೋತಾ ಹೇ ಬಾಬಾ ಅಂತಾರೆ ಮ್ಯಾಕ್ಸಿಮಮ್ ಲೈಟಿನ ಸಾಕ್ಷಾತ್ಕಾರ ಆಗಬೇಕಾದ್ರೆ ಯಾವ ಬಣ್ಣ ಸಫೇದ್ ಬಿಳಿದೇ ಸಾಕ್ಷಾತ್ಕಾರ ಆಗ್ತದೆ ಅಂತಾರೆ ಬಾಬಾ ಅಭಿ ಕಿತ್ತನೆ ಕರೋಡ ಆತ್ಮಯೇ ಹೇ ಸತ್ಯುಗ್ ಮೇ ಇತ್ತನೇ ಶರೀರಧಾರಿ ಆತ್ಮ ಏನಹಿ ಹೊಂಗಿ ಈಗೆಷ್ಟೊಂದು ಕೋಟಿ ಕೋಟಿ ಆತ್ಮರಿದ್ದಾರೆ ಆದರೆ ಸತ್ಯಯುಗದಲ್ಲಿ ಇಷ್ಟೊಂದು ಶರೀರಧಾರಿಗಳು ಇರೋದಿಲ್ಲ ಅಂತಾರೆ ಬಾಬಾ ಬಾಬಾ ಅಂತಾರೆ ಅಗರ್ ಸತ್ಯುಗ್ ಮೇ ಇತ್ತನೇ ಹೋತಿತ್ತು ಒಂದು ವೇಳೆ ಸತ್ಯಯುಗದಲ್ಲಿ ಇಷ್ಟು ಜನ ಇದ್ದು ಬಿಟ್ಟಿದ್ರೆ ಅಬ್ ತಕ್ ಬಾಬಾ ಅಂತಾರೆ ಈಗ ಸತ್ಯಯುಗದಲ್ಲಿ ಕೇವಲ ಪ್ರಾರಂಭದಲ್ಲಿ 900,000 ಇದ್ರೇ ಈಗ ಇಲ್ಲಿ 800 crore ಆಗಿದೆ ಹೌದಲ್ವಾ ಇನ್ನು ಒಂದು ವೇಳೆ ಸತ್ಯಯುಗದಲ್ಲಿನೇ ಇಷ್ಟು 800 crore ಇದ್ದಿದ್ರೆ ಈಗ ಬಾಬಾ ಅಂತಾರೆ ಅಬ್ ತಕ್ ಅರಬ್ಬೋ ಹೋ ಜಾತಿ ಹೇ ಇಲ್ಲಿವರೆಗೆ ಏನಾಗ್ಬಿಡ್ಬೇಕಿತ್ತು ಅರಬ್ ಬಾಬಾ ಅಂತಾರೆ ಇತನೆತ್ತು ಹೇ ನಹಿ ಆದ್ರೆ ಇಷ್ಟೊಂದಂತೂ ಇಲ್ಲ ತುಂಬಚ್ಚೆ ಜಾನ್ತಿ ಹೋ ಕಿ ಯಹ ಕೊಯಿ ಸಾಧು ಸನ್ಯಾಸಿ ನಹಿ ಯಹ ತೋ ಬಾಬಾ ಅಂತಾರೆ ಇದು ಯಾವುದೇ ಸಾಧು ಸನ್ಯಾಸಿ ಅಲ್ಲ ನಿಮಗೆ ಗೊತ್ತಿದೆ ಇವ್ರು ಯಾರಿವರು ಯಹ ಬಾಪ್ ಸಂಜಾತೆ ಹೇ
ಇದೆಲ್ಲವನ್ನೂ ಸಹ ತಂದೆ ತಿಳಿಸ್ತಿದ್ದಾರೆ. ಇಸ್ ಬಾಪ್ ಕಾ ಕೋಯಿ ಬಾಪ್ ನಹಿ. ಈ ತಂದೆ ವಿಶೇಷತೆ ಏನಂದರೆ ಈ ತಂದೆಗೆ ಬೇರೆ ಯಾವ ತಂದೆಯೂ ಇಲ್ಲ. ಬ್ರಹ್ಮ ವಿಷ್ಣು ಶಂಕರ ಕ ಪಿತಾ ಕೌನ್? ಶಿವ ಬಾಬಾ. ಬಾಬಾ ಅಂತಾರೆ ಬ್ರಹ್ಮ ವಿಷ್ಣು ಶಂಕರ ಕ ಬಿ ಬಾಪ್ ಹೇ. ಬ್ರಹ್ಮ ವಿಷ್ಣು ಶಂಕರರಿಗೂ ಸಹ ತಂದೆ ಇದ್ದಾರೆ. ಶ್ರೀಕೃಷ್ಣ ಕ ಬಾಪ್ ಥಾ, ಶ್ರೀಕೃಷ್ಣನಿಗೂ ಸಹ ತಂದೆ ಇದ್ರು ಅಂತಾರೆ. ಬೇಹದ್ ಕ ಬಾಪ್ ಕಹತೆ ಹೇ ಮೇರಾ ಕೋಯಿ ಬಾಪ್ ನಹಿ. ಆದರೆ ಬೇಹದ್ದಿನ ತಂದೆ ಹೇಳ್ತಾರೆ ನನಗೆ ನನ್ನ ಯಾವ ತಂದೆನೂ ಇಲ್ಲ, ಮತ್ತಿನ್ಯಾರಿಲ್ಲ ನನಗೆ. ನ ಟೀಚರ್ ಹೇ, ನನಗೆ ತಂದೆನೂ ಇಲ್ಲ, ನನಗೆ ಶಿಕ್ಷಕನೂ ಇಲ್ಲ. ಸತ್ಯುಗ್ ಮೇ ಬಿ ಬಚ್ಚೆ ರಾಜ್ ವಿದ್ಯಾ ಪಡ್ನೆ ಸ್ಕೂಲ್ ಮೇ ಜಾಯೇಗ. ಬಾಬಾ ಅಂತಾರೆ ಸತ್ಯಯುಗದಲ್ಲಿ ಟೀಚರ್ ಇರ್ತಾರೋ ಇಲ್ಲೋ ಅಂದರೆ ಇರ್ತಾರೆ. ಯಾಕೆಂದರೆ ಅಲ್ಲಿ ಮಕ್ಕಳು ರಾಜವಿದ್ಯೆ ಕಲಿಯೋದಕ್ಕೆ ಸ್ಕೂಲ್ಗೆ ಹೋಗ್ತಾರೆ ಅಂತಾರೆ ಬಾಬಾ. ಟೀಚರ್ ಹೋಗಾ ಹಮಾರ ಕೋಯಿ ಟೀಚರ್ ನಹಿ. ಸತ್ಯಯುಗದಲ್ಲಿ ಟೀಚರ್ ಇರ್ತಾರೆ ಆದರೆ ನನಗೆ ಯಾರೂ ಟೀಚರ್ ಇಲ್ಲ. ಮೇ ತುಮಕೋ ರಾಜೋಕ್ಕೆ ಶಿಕ್ಷಾ ದೇತಾ ಹು, ನಾನೇ ಏನು ಮಾಡ್ತೀನಿ ನಿಮಗೆ ರಾಜಯೋಗದ ಶಿಕ್ಷಣವನ್ನು ಕೊಡ್ತೀನಿ. ಮೇ ಕೊಯಿ ರಾಜಾರಾಣಿ ನಹಿ ಬನ್ನುಂಗ, ಆದರೆ ನಾನು ರಾಜಾರಾಣಿ ಆಗಂಗಿಲ್ಲ. ತುಂ ಬಚ್ಚೆ ಬನ್ನಿಂಗೆ ಪೂಜ್ಯ ಶ್ರೀ ಲಕ್ಷ್ಮೀ ಶ್ರೀನಾರಾಯಣ ಥೇ. ಬಾಬಾ ಅಂತಾರೆ ನೀವು ಮಕ್ಕಳೇ ರಾಜ ಮಹಾರಾಜ ಎಲ್ಲ ಆಗ್ತೀರಿ. ಪ್ರಾರಂಭದಲ್ಲಿ ಪೂಜ್ಯ ಶ್ರೀ ಲಕ್ಷ್ಮೀ ಶ್ರೀನಾರಾಯಣ ಇದ್ದರು, ಸತ್ಯುಗ್ ಮೇ ರಾಜ್ಯಕರ್ತೆ ಥೇ. ಯಹ ನಿರಾಕಾರ ಬಾಪ್ ಇಸ್ ಶರೀರ್ ಮೇ ವಿರಾಜಮಾನ್ ಹೋ ಪಡಾತೆ ಹೇ ಆತ್ಮ ಉಂಕು. ನಿರಾಕಾರ ತಂದೆ ಈ ಶರೀರದಲ್ಲಿ ವಿರಾಜಮಾನಾಗಿ ನಾವಾತ್ಮಗಳಿಗೆ ಓದಿಸ್ತಾರೆ. ಹಮ್ ಆತ್ಮ ಏ ಪಡ್ತಿ ಹೇ, ವಹ ಹೇ ಜ್ಞಾನ ಕ ಸಾಗರ್ ಶಾಂತಿ ಕ ಸಾಗರ್. ಬಾಪ್ ಕಹತೆ ಹೇ ಮೇ ತುಮಕೋ ಆಪ್ನ ವರ್ಷಾ ದೇತಾ ಹೂ 21 ಜನ್ಮೋ ಕೆ ಲಿಯೆ. ಸತ್ಯುಗ್ ಮೇ ತುಮ್ ಸುಖ ಶಾಂತಿ ವಾಲೆ ಥೇ. ಬಾಬಾ ಅಂತಾರೆ ಮಕ್ಕಳೇ ನಾನು ನಿಮಗೆ 21 ಜನ್ಮಕ್ಕಾಗಿ ಆಸ್ತಿಯನ್ನು ಕೊಡ್ತೀನಿ ಅಂತಾರೆ ಬಾಬಾ. ಸತ್ಯಯುಗದಲ್ಲಿ ನೀವು ಸುಖಶಾಂತಿಯಲ್ಲಿ ಇದ್ರಿ. ರಾವಣ್ ಭೂತ್ ವಹಾ ಹೋತಾ ನಹಿ. ಯಾಕೆ ಸುಖಶಾಂತಿಯಲ್ಲಿ ಇದ್ವಿ ಅಂದರೆ ಅಲ್ಲಿ ರಾವಣನ ಭೂತ ಇರೋದಿಲ್ಲ. ವಹ ಹೇಹಿ ಸಂಪೂರ್ಣ ನಿರ್ವಿಕಾರಿ ದುನಿಯಾ. ಯಾಕೆಂದರೆ ಅದು ಸತ್ಯಯುಗ, ಸಂಪೂರ್ಣ ನಿರ್ವಿಕಾರಿ ಪ್ರಪಂಚ. ಅಭಿ ಹೇ ಸಂಪೂರ್ಣ ವಿಕಾರಿ ದುನಿಯಾ. ಅಭಿ ತುಂಬ ಬಚ್ಚೆ ಜಾನ್ತೆ ಹೋ ಹಮ್ ಬಾಬಾ ಸೇ ಯಾಕೆ ಬಂದಿದ್ದೀವಿ ನಾವೀಗಿಲ್ಲಿ? ಬಾಬಾ ಸೇ ಆಸ್ತಿ ಪಡೆಯೋದು. ಮತ್ತು ಬಾಬಾ ಸೇ ಇವತ್ತು ಯಾವ ಪಾಯಿಂಟಿಗೆ ಫೋಕಸ್ ಮಾಡ್ಯಾರ ಬಾಬಾ? ತಕ್ದೀರ್ ಬನಾನೆ ಆಯೇ ಹೇ. ನಾವು ಬಂದಿರೋದೇ ಯಾವುದಕ್ಕೋಸ್ಕರ ಅಂದರೆ ನಮ್ಮ ಅದೃಷ್ಟ ರೂಪಿಸಿಕೊಳ್ಳೋದಕ್ಕೆ ಬಂದಿದ್ದೀವಿ. ಸ್ಕೂಲ್ ಮೇ ತಕ್ದೀರ್ ಬನಾಯಿ ಜಾತಿ ಹೇ, ಪಡ್ಕರ್ ಪಾಸ್ ಕರೆಂಗೆ ಟೀಚರ್ ಬನೆಂಗೆ. ಯಹ ತುಮ್ 21 ಜನ್ಮೋಕೆಲೇ ತಕ್ದೀರ್ ಬನಾತೆ ಹೋ. ಶಾಲೆಯಲ್ಲೂ ಸಹ ಶಿಕ್ಷಣವನ್ನು ಓದಿ ಅದೃಷ್ಟ ರೂಪಿಸಿಕೊಳ್ತಾರೆ. ಕೆಲವರು ಪಾಸ್ ಮಾಡಿ ಟೀಚರ್ ಎಲ್ಲ ಆಗ್ತಾರೆ. ಇಲ್ಲಿ ಬಾಬಾ ಅಂತಾರೆ ನೀವು 21 ಜನ್ಮಕ್ಕಾಗಿ ಅದೃಷ್ಟ ರೂಪಿಸಿಕೊಳ್ತೀರಿ. ವಹ ತಕ್ದೀರ್ ಬನಾತೆ ಹೇ ಇಸ್ ಏಕ್ ಜನ್ಮ ಕೇಲಿಯೇ. ಸ್ಕೂಲ್ ಮೇ ಪಡ್ಕರ್ ಶರೀರ್ ನಿರ್ವಾಹ ಕೇಲಿಯೇ ಕಮಾಯಿ ಕರೆಂಗೆ. ಅಪ್ನಾ ಅವ್ರ ದೂಸರೆ ಕ ಶರೀರ್ ನಿರ್ವಾಹ ಹೋಗ. ಈ ಭೌತಿಕ ಶಿಕ್ಷಣದ ಹೇಳ್ತಾರೆ ಬಾಬಾ. ಅಲ್ಲಿ ಭಲೆ ಓದಿ ಆಮೇಲೆ ಒಂದು ಸಂಪಾದನೆಗೋಸ್ಕರ ಉದ್ಯೋಗವನ್ನು ಮಾಡ್ತಾ ಶರೀರ ನಿರ್ವಹಣೆ ಮಾಡ್ತಿರ್ತಾರೆ. ಅಪ್ನಾ ಅವ್ರ ದೂಸರೊಂಕ ಶರೀರ್ ನಿರ್ವಾಹ ಹೋಗ. ಅಲ್ಲಿ ತಮ್ಮ ಶರೀರ ನಿರ್ವಹಣೆನೂ ನಡೀತಿರ್ತದೆ, ಆಮೇಲೆ ಕುಟುಂಬದ ಅನ್ನೆರ್ದು ಸಹ ಶರೀರ ನಿರ್ವಹಣೆ ಆಗ್ತದೆ. ತೋ ಉನ್ ಸ್ಕೂಲೋ ಮೇ ಏಕ್ ಜನ್ಮಕ್ಕೆ ತಕ್ದೀರ್ ಬನಾತೆ ಹೇ. ಜನ್ಮ ಜನ್ಮಾಂತರಕ್ಕೆ ಬ್ಯಾರಿಸ್ಟರ್ ಇಂಜಿನಿಯರ್ ನಹಿ ಬನೆಂಗೆ. ಜನ್ಮ ಜನ್ಮಾಂತರಕ್ಕಾಗಿ ಅವ್ರು ಬ್ಯಾರಿಸ್ಟರ್ ಇಂಜಿನಿಯರ್ ಆಗಂಗಿಲ್ಲ. ಏನಂತಾರೆ ಬಾಬಾ? ಏಕ್ ಜನ್ಮಕ್ಕೆಲಿ, ಕೇವಲ ಒಂದು ಜನ್ಮಕ್ಕಾಗಿ ಮಾತ್ರ ಆಗ್ತಾರೆ. ದೂಸರೆ ಜನ್ಮೇ ಫಿರ್ ಪಡ್ನಾ ಹೋಗ, ಮತ್ತೆ ನೆಕ್ಸ್ಟ್ ಇನ್ನೊಂದು ಜನ್ಮದಲ್ಲಿ ಮತ್ತೂ ಓದಬೇಕಾಗ್ತದೆ ಅಂತಾರೆ ಬಾಬಾ. ವಹ ಹೇ ಶರೀರ್ ನಿರ್ವಾರ್ಥ ದಂದ ಏಕ್ ಜನ್ಮಕ್ಕೆಲಿಯೇ. ಯಾಕೆಂದರೆ ಅದು ಶರೀರ ನಿರ್ವಹಣೆಗಾಗಿ ಉದ್ಯೋಗ, ಅದು ಒಂದೇ ಜನ್ಮಕ್ಕಾಗಿ. ಬಾಪ್ ತೋ ಕಹತೆ ಹೇ ಮೇ ತುಮಕೋ 21 ಜನ್ಮೋಕೆಲೇ ಸುಖ ಶಾಂತಿ ಕ ವರ್ಷಾ ದೇತಾ ಹೂ. ಯಹ ಬೇಹದ್ ಕ ಬಾಪ್ ನೇ ಕಹಾ ಉನ್ಕಾ ಕೋಯಿ ಬಾಪ್ ನಹಿ ಹೇ. ಬಾಬಾ ಅಂತಾರೆ ನಾನು ನಿಮಗೆ 21 ಜನ್ಮಕ್ಕಾಗಿ ಸುಖಶಾಂತಿ ಆಸ್ತಿಯನ್ನು ಕೊಡ್ತೀನಿ.
ಇದು ಬೇಹದ್ದಿನ ತಂದೆ ಹೇಳಿದ್ದಾರೆ ಅವರಿಗೆ ಯಾವುದೇ ತಂದೆ ಇಲ್ಲ ತುಂ ಬಚ್ಚೆ ಕಹತೆ ಹೋ ಬಾಬಾ ಹಮ್ ಆಪ್ಕೆ ಹೇ ಈಗ ಬಾಬನಿಗೆ ತಂದೆ ಅಂತೂ ಯಾರೂ ಇಲ್ಲ ಇನ್ನು ತಂದೆಗೆ ಶಿಕ್ಷಕ ಶಿಕ್ಷಕರೂ ಇಲ್ಲ ತಂದೆಗೆ ಗುರು ಯಾರೂ ಇಲ್ಲ ಹಾಗಾದ್ರೆ ಬಾಬನಿಗೆ ಯಾರೂ ಇಲ್ಲ ಅಂದ್ರೆ ಅವನ ಅನಾಥ ಏನಂತಾರೆ ಮಕ್ಕಳು ಬಾಬಾ ಹಮ್ ಆಪ್ಕೆ ಹೇ ನಿಮಗೆ ಯಾರಿದ್ದಾರೆ ನಾವಿದ್ದೀವಿ ಬಾಬಾ ಬಾಬಾ ನಾವು ನಿಮ್ಮವರು ಬಾಬಾ ತಿಳಿಸ್ತಾರೆ ಬಾಬಾ ಬಿಕತೆ ಹೇ ಬಾಬನು ನನಗೆ ಯಾರೂ ಇಲ್ಲ ಅಂತಾರೆ ಆದರೆ ಯಾರಿದ್ದಾರಂತಾರೆ ಬಾಬಾ ಹಾ ಬಚ್ಚೆ ತುಮ ಹಮಾರೆ ಕಲ್ಪ ಪಹಲೆ ಥೇ ಅಭಿ ಫಿರ್ ಬನೆ ಹೋ ಬಾಬಾ ಅಂತಾರೆ ನನಗೆ ತಂದೆ ಇಲ್ಲ ಶಿಕ್ಷಕ ಇಲ್ಲ ಗುರು ಇಲ್ಲ ಆದರೆ ನನ್ನ ಮಕ್ಕಳು ನೀವಿದ್ದೀರಿ ಹೇಳ್ತಾರೆ ನೀವು ಕಲ್ಪದ ಮೊದಲು ಇದ್ರಿ ಈಗಲೂ ಸಹ ಆಗಿದ್ದೀರಿ ಯಹ ಹೇ ಈಶ್ವರ ಬಾಪ್ಸೆ ಬಚ್ಚೋಂಕಾ ಸ್ನೇಹ ಇದು ಈಶ್ವರ ತಂದೆದ್ದು ನಾವು ಮಕ್ಕಳ ಪ್ರತಿ ಸ್ನೇಹ ಅಂತಾರೆ ಬಾಬಾ ಆತ್ಮ ಪರಮಾತ್ಮ ಅಲ್ಲಗ್ರೆ ಹೇ ಬಹುಕಾಲ್ 5000 ವರ್ಷ ಪಹಲೆ ಬಿ ತುಮ್ ಬಚ್ಚೋಂಕು ಗುಲ್ಗುಲ್ ಬನಾಕರ್ ಹೆಲ್ತ್ ಔರ್ ವೆಲ್ತ್ ದೀತಿ 5000 ವರ್ಷದ ಮೊದಲು ಬಾಬಾ ಅಂತಾರೆ ನಾನು ನಿಮಗೆ ಹೂಗಳನ್ನಾಗಿ ಮಾಡಿ ಆರೋಗ್ಯ ಮತ್ತು ಸಂಪತ್ತನ್ನು ಕೊಟ್ಟಿದ್ದೆ ಕ್ಯೂಂಕಿ ನಾಲೆಜ್ ಹೇ ಸೋರ್ಸ್ ಆಫ್ ಇನ್ಕಮ್ ಯಾಕೆಂದರೆ ಈ ನಾಲೆಜ್ ಎಂಥದ್ದಂದರೆ ಇದು ನಮ್ಮ ಆದಾಯಕ್ಕೆ ಮೂಲ ಸೋರ್ಸ್ ಪಡಾಯಿ ಸಹಿ ತಕ್ದೀರ್ ಬನಾತೆ ಹೇ ವಹ ಹೋತಿ ಹೇ ಹದ್ಕಿ ಯಹ ಹೇ ಬೇಹದ್ಕಿ ತಕ್ದೀರ್ ಯಹ ಸ್ಕೂಲ್ ಹೇ ಇದು ಶಾಲೆ ಇದು ಏನಲ್ಲ ಸತ್ಸಂಗ ನಹಿ ಹೇ ಬಾಬಾ ಅಂತಾರೆ ಇದು ಶಾಲೆ ಇದು ಸತ್ಸಂಗ ಅಲ್ಲ ಯಾಕೆಂದರೆ ಸತ್ಸಂಗ ಮೇ ತೋ ಜಾತೆ ಹೇ ಕೊಯ್ನೆ ರಾಮಾಯಣ ಗ್ರಂಥ ಆದಿ ಸುನಾಯ ಬಾಬಾ ತು ಸತ್ಸಂಗ ಅಂದರೆ ಅಲ್ಲಿ ಹೋಗ್ತಾರೆ ಅಲ್ಲಿ ಯಾವುದೋ ಒಂದು ರಾಮಾಯಣ ಅಥವಾ ಗ್ರಂಥವನ್ನು ತಿಳಿಸ್ತಾರೆ ಆದರೆ ಬಾಬಾ ತೋ ನಾಲೆಜ್ ಫುಲ್ ಹೇ ಬಾಬಾ ಕೊಯ್ ಶಾಸ್ತ್ರ ಆದಿ ನಹಿ ಪಡ್ತೇ ಹೇ ಬಾಬಾ ನಾಲೆಜ್ ಫುಲ್ ಇಲ್ಲಿ ಯಾವುದೇ ಶಾಸ್ತ್ರವನ್ನು ಓದೋದಿಲ್ಲ ಕತೆ ಹೇ ಮೇ ತೋ ಸಬ್ ಕುಚ್ ಜಾನ್ತಾ ಹೂ ಬಾಬಾ ಅಂತಾರೆ ಮಕ್ಕಳೇ ನನಗೆಲ್ಲವೂ ಗೊತ್ತು ಯಹ ಸಿರ್ಫ್ ತುಮಾರಿ ಬುದ್ಧಿ ಮೇಹಿ ಹೇ ಕಿ ವಹ ಹೇ ಮೋಸ್ಟ್ ಬಿಲವೆಡ್ ಬಾಪ್ ಜಿಸ್ಕೋ ಸಬ್ ಯಾದ ಕರ್ತೆ ಹೇ ಕಿ ಇಸ್ ಪತಿತ್ ದುನಿಯಾ ಮೇ ಆವೋ ನಾವು ಮಕ್ಕಳ ಬುದ್ಧಿಯಲ್ಲಿದೆ ಶಿವ ಬಾಬಾ ಮೋಸ್ಟ್ ಬಿಲವೆಡ್ ತಂದೆ ಅವರನ್ನು ಎಲ್ಲರೂ ನೆನಪು ಮಾಡ್ತಾರೆ ಏನಂತ ನೆನಪು ಮಾಡ್ತಾರೆ ಅವರನ್ನು ಇಸ್ ಪತಿತ್ ದುನಿಯಾ ಮೇ ಆವೋ ಆಕರ್ ಹಮ್ಕೋ ಅವ್ರ ಆಕರ್ ಹಮ್ಕೋ ಈ ಪತಿತ ಜಗತ್ತಲ್ಲಿ ಬಾ ಬಂದು ನಮ್ಮನ್ನು ನಮಗೆ ಸುಖ ಘನೇರೆದ್ದು ನಮಗೆ ಅಪಾರ ಸುಖವನ್ನು ಕೊಡು ತುಮ್ ಮಾತ್ ಪಿತ ಹಂ ಬಾಲಕ್ತೇರೆ ಯಾಕೆ ನೀನು ನಮಗೆ ಸುಖ ಘನೇರೆ ಕೊಡಲೇಬೇಕಂದ್ರೆ ನೀನು ತಾಯಿ ತಂದಿ ನಾವೇನಾಗಿದ್ದೀವಿ ನಾವು ಮಕ್ಕಳಾಗಿದ್ದೀವಿ ಅಬ್ ಸಮ್ಮುಖ ಆಕರ್ ಬಚ್ಚೆ ಬನ್ನಿ ಹೋ ಅಷ್ಟೇ ಅಲ್ಲ ಇನ್ನು ಸಂಗಮ ಯುಗದಲ್ಲಂತೂ ನಾವು ಸಮ್ಮುಖದಲ್ಲಿನೇ ಏನಾಗ್ಬಿಟ್ವಿ ಮಕ್ಕಳಾಗಿದ್ದೀವಿ ಭಕ್ತಿ ಮಾರ್ಗದಲ್ಲಿ ಆದರೆ ಸಮ್ಮುಖದಲ್ಲಿ ಇರಲಿಲ್ಲ ಬರೀ ಕರಿತಾ ಇದ್ವಿ ಈಗ ಸಮ್ಮುಖದಲ್ಲಿ ನಾವು ಮಕ್ಕಳಾಗಿದ್ದೀವಿ ಬಾಪ ಹೇ ವಿಚಿತ್ರ ಉನ್ಕ ಕೊಯ್ ಚಿತ್ರ ನಹಿ ಹೇ ತಂದೆ ಅಂತೂ ವಿಚಿತ್ರ ಇದ್ದಾರೆ ಅವ್ರಿಗೆ ತಮ್ಮದೇ ಆದ ಚಿತ್ರ ಇಲ್ಲ ಪರಂತು ಚಿತ್ರಕ್ಕೆ ಆಧಾರ ಬೇಗರ ಶಿಕ್ಷಾ ಕೇಸಿದ್ದೇವೆ ಆದರೆ ಅವನು ವಿಚಿತ್ರ ಚಿತ್ರದ ಆಧಾರನೇ ಇಲ್ಲ ಅಂದರೆ ಶಿಕ್ಷಣ ಹೇಗೆ ಕೊಡೋದು ಇಸ್ಲಿಯೇ ಅದಕ್ಕೋಸ್ಕರ ಏನಂತಾರೆ ಬಾಬಾ ಇಸ್ಲಿ ಕಹತೆ ಹೇ ಮೇ ಈ ಶರೀರ ಕ ಆಧಾರ ಲೇ ಇನ್ ದ್ವಾರ ತುಮಕೋ ಪಡಾತಾ ಹೂ ಅದಕ್ಕೋಸ್ಕರ ನಾನು ಈ ಶರೀರದ ಆಧಾರವನ್ನು ತಗೊಂಡು ನಾನು ನಿಮಗೆ ಓದಿಸ್ತೀನಿ ತುಮ್ ಜಾನ್ತೆ ಹೋ ಹಮ್ಕೋ ಕೊಯಿ ಮನುಷ್ಯ ಗುರು ಟೀಚರ್ ನಹಿ ಪಡಾತೆ ಹೇ ಲಿಖಾ ಹುವಾ ಹೇ ಭಗವಾನ್ ವಾಚ್ ವಹ ಹೇ ನಿರಾಕಾರ ಬ್ರಹ್ಮ ದೇವತಾಯ ನಮಃ ವಿಷ್ಣು ದೇವತಾಯ ನಮಃ ಕಹ ಜಾತಾ ಹೇ ಬ್ರಹ್ಮ ಭಗವಾನ್ ನಹಿ ಕಹೆಂಗೆ ಬಾಬಾ ಅಂತಾರೆ ದೇವತೆಗಳಿಗೆ ಗಾಯನ ಮಾಡುವಾಗ ಬ್ರಹ್ಮ ದೇವತಾಯ ನಮಃ ವಿಷ್ಣು ದೇವತಾಯ ನಮಃ ಅಂತಾರೆ ಬ್ರಹ್ಮ ಭಗವಾನ್ ಅಂತ ಹೇಳೋದಿಲ್ಲ ಹೇಳ್ತಾರೆ ಬಾಬಾ ಬಾಬಾ ಅಂತಾರೆ ಕ್ಯೂಂಕಿ ಯಾಕೆ ಬ್ರಹ್ಮ ಭಗವಾನ್ ಅಂತ ಹೇಳೋದಿಲ್ಲ ಅಂದ್ರೆ ವಹ ಸೂಕ್ಷ್ಮೋತ್ತನ ವಾಸಿ ಬಾಬಾ ಅಂತಾರೆ ಆ ಬ್ರಹ್ಮ ಸೂಕ್ಷ್ಮೋತ್ತನ ವಾಸಿ ದೇವತಾಯೇ ಹೇ ರಚನಾ
उनसे कोई वर्षा नहीं मिल सकता, तो फिर मनुष्य मनुष्य को कैसे वर्षा दे सकते हैं? ದೇವತೆಗಳಂತೂ ರಚನೆ, ರಚನೆಯಿಂದಂತೂ ಆಸ್ತಿ ಸಿಗಂಗಿಲ್ಲ. ಇನ್ ದೇವತೆಗಳಿಂದನೇ ಆಸ್ತಿ ಸಿಗಂಗಿಲ್ಲ ಅಂದಮೇಲೆ ಮನುಷ್ಯ ಮನುಷ್ಯನಿಗೆ ಆಸ್ತಿ ಕೊಡ್ಬೋದು? ಇಲ್ಲವೇ ಇಲ್ಲ ಅಂತಾರೆ ಬಾಬಾ. ಮನುಷ್ಯ ಮನುಷ್ಯನಿಗೆ ಆಸ್ತಿ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ತೋ ಇನ್ ಬಾತೊಂಕೋ ಕೊಯಿ ಸಮಜ್ನ ಸಕೆ. ಇದು ಬಹಳ ಸೂಕ್ಷ್ಮ ಮಾತು ಬಾಬಾ ಅಂತಾರೆ. ಇದನ್ನ ಯಾರೂ ಸಹ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಹಾ ಹೇ ಗಾಡ್ ಫಾದರ್ಲಿ ಕಾಲೇಜ್, ಭಗವಾನ್ ಪಡಾತೆ ಹೇ ಬಚ್ಚೆ, ಮೇ ತುಮ್ಕೋ ಮನುಷ್ಯ ಸೇ ದೇವಿ ದೇವತಾ ಬನಾತಾ ಹೂ. ಬಾಬಾ ಅಂತಾರೆ, ಮಕ್ಕಳೇ ನಾನು ನಿಮಗೆ ಮನುಷ್ಯರಿಂದ ದೇವಿ ದೇವತಾ ಮಾಡ್ತೀನಿ. ಐಸೆ ಅವ್ರ ಕೊಯಿ ಕಹನ್ನ ಸಖೆ. ಸನ್ಯಾಸಿ ಹೇ ಹೇ ನಿವೃತ್ತಿ ಮಾರ್ಗಕ್ಕೆ, ಸತ್ಯುಗ್ ಮೇತೋ ಪ್ರವೃತ್ತಿ ಮಾರ್ಗ ಮೇ ಪವಿತ್ರ ದೇವಿ ದೇವತಾಯಿತೆ. ಸನ್ಯಾಸಿಗಳಂತೂ ನಿವೃತ್ತಿ ಮಾರ್ಗದವರಂತಾರೆ ಬಾಬಾ. ಸತ್ಯಯುಗದಲ್ಲಿ ಪ್ರವೃತ್ತಿ ಮಾರ್ಗದಲ್ಲಿ ದೇವಿ ದೇವತೆಗಳು ಸಹ ಪವಿತ್ರ ಇರ್ತಾರೆ. ಅಬ್ ಮೇ ಫಿರ್ ಆಯಾ ಹೂ ಪತಿ ತುಂಕೋ ಪಾವನ್ ಬನಾನೆ, ಜಿತ್ನಾ ಯಾದ ಕರೆಂಗೆ ಉತ್ತನಾ ವಿಕರ್ಮ ವಿನಾಶ ಹೋಂಗೆ. ಬಾಬಾ ಅಂತಾರೆ, ಈಗ ನಾನು ಬಂದಿರೋದೇ ಪತಿತರನ್ನ ಪಾವನ ಮಾಡೋದಕ್ಕೆ. ಈಗ ಎಷ್ಟು ನೆನಪು ಮಾಡ್ತೀರಿ ಅಷ್ಟು ವಿಕರ್ಮ, ಅಷ್ಟು ವಿಕರ್ಮ ವಿನಾಶ ಆಗ್ತದೆ. ಆತ್ಮ ಹಿ ಪತಿತ್ ಹೋತಿ ಹೇ ಜೈಸೆ ಸೋನೆ ಮೇ ಖಾದ್ ಪಡ್ತಿ ಹೇ. ಆತ್ಮನೇ ಪತಿತ ಆಗೋದು. ಹೇಗಂದ್ರೆ ಕಲ್ಮಶ ಎಲ್ಲ ಬರೋದೆಲ್ಲ ಚಿನ್ನದಲ್ಲಿನೇ ಬರ್ತದೆ. ಫಿರ್ ಜವರ್ ಖಾದ್ ವಾಲ ಬಂತಾ ಹೇ, ಮಿಕ್ಸ್ಡ್ ಇದ್ದಿದ್ದಲ್ಲಿ ಅಂದ್ರೆ ಚಿನ್ನದಲ್ಲಿ, ಅದು ಆಭರಣನೂ ಅದೇ ರೀತಿನೇ ಆಗ್ತದೆ. ಆತ್ಮ ಮೇ ಬಿ ಖಾದ್ ಪಡ್ತಿ ಹೇ ತೋ ಐರನ್ ಏಜ್ಡ್ ಬನ್ ಜಾತಿ ಹೇ. ಆತ್ಮದಲ್ಲೂ ಸಹ ವಿಕಾರದ ಕಲ್ಮಶ ಮಿಕ್ಸ್ ಆಯ್ತು ಅಂದ್ರೆ ಅದು ಏನಾಗ್ಬಿಡ್ತದೆ, ಐರನ್ ಏಜ್ಡ್. ಅಬ್ ಬಾಬಾ ಅಂತಾರೆ, ಅಬ್ ಸಭಿ ತಮ ಪ್ರಧಾನ ಹೇ ಫಿರ್ ತುಮ್ ಆತ್ಮ ಏ ಸುಂದರ್ ಬನೆಂಗಿ ತೋ ಶರೀರ್ ಬಿ ಸುಂದರ್ ಮಿಲೇಗ. ಈಗೆಲ್ಲರೂ ಸಹ ತಮ ಪ್ರಧಾನ ಇದ್ದಾರೆ. ನೀವಾತ್ಮ ಸುಂದರ ಆದ್ರೆ ಶರೀರನು ಸುಂದರ ಸಿಗ್ತದೆ. ಸತ್ಯುಗ್ಮೆ ತುಮ್ ಗೋರೆ ಅರ್ಥಾತ್ ಸುಂದರ್ಥೆ ಫಿರ್ 84 ಜನಂ ಲೇತೆ ಲೇತೆ ಶ್ಯಾಮ್ ಅರ್ಥಾತ್ ಸಾವ್ರೆ ಬನೆ ಹೋ ಇಸ್ಲಿಯೇ ಕೃಷ್ಣಕ್ಕೋ ಶ್ಯಾಮ್ ಸುಂದರ್ ಕಹತೆ ಹೇ. ಮಕ್ಕಳೇ ನೀವೇ ಸತ್ಯಯುಗದಲ್ಲಿರುವಾಗ ಸುಂದರ ಇದ್ರಿ, 84 ಜನ್ಮ ಪಡಿತಾ ಪಡಿತಾ ಶ್ಯಾಮವರ್ಣದವರಾಗ್ಬಿಟ್ರಿ. ಶ್ಯಾಮವರ್ಣ ಅಂದ್ರೆ ಸಾವ್ರೆ, ಬಾಬಾ ಅಂತರೆ ಕಪ್ಪಾಗ್ಬಿಟ್ರಿ. ಅದಕ್ಕೆ ಕೃಷ್ಣನಿಗೆ ಶ್ಯಾಮ ಸುಂದರ ಅಂತ ಹೇಳ್ತಾರೆ. ಏಕ ಕಿತೋ ಬಾತ್ ನಹಿ, ಒಬ್ಬ ಕೃಷ್ಣನ ಮಾತಲ್ಲ ಹೇಳ್ತಾರೆ ಬಾಬಾ. ಸಾರಿ ರಾಜಧಾನಿ ಗೋರಿ ಸುಂದರ್ಥಿ. ಸತ್ಯಯುಗದಲ್ಲಿದ್ದಾಗ ಎಷ್ಟು ಜನ ಸುಂದರ ಇದ್ರು? ಬಾಬಾ ಅಂತರೆ ಸಮಸ್ತ ರಾಜಧಾನಿನಿ, ಸಾರಿ ರಾಜಧಾನಿ ಗೋರಿ ಸುಂದರ್ಥಿ. ಅಬ್ ಶ್ಯಾಮ್ ಬನ್ ಗೈ ಹೇ, ಆತ್ಮ ಅವ್ರ ಶರೀರ್ ದೋನೋ ಹಿ ರೋಗಿ ಬನ್ ಗೈ ಹೇ. ಅಷ್ಟೇ ಇಲ್ಲ ಬಾಬಾ ಅಂತರೆ, ಆತ್ಮ ಮತ್ತು ಶರೀರ ಎರಡೂ ರೋಗಿ ಆಗ್ಬಿಟ್ಟಿದೆ. ತುಮ್ ಜಾನ್ತೆ ಹೋ ಹಂಸೋ ಪೂಜ್ಯ ದೇವಿ ದೇವತಾ ಥೇ, ಬಾಪ್ನೇ ಪೂಜ್ಯ ಮಾಯಾನೇ ಪೂಜ್ಯಸೆ ಪೂಜಾರಿ ಬನಾಯ. ಬಾಬಾ ಅಂತರೆ ನಾವು ಮಕ್ಕಳಿಗೆ ಗೊತ್ತಿದೆ, ನಾವೇ ಪೂಜ್ಯ ದೇವಿ ದೇವತೆಗಳಿದ್ವಿ, ಆಮೇಲೆ ಮಾಯೆ ಪೂಜ್ಯರಿಂದ ಪೂಜಾರಿ ಮಾಡಿದೆ. ದೇವಿ ದೇವತಾ ಧರ್ಮವಾಲೆ ಧರ್ಮ ಭ್ರಷ್ಟ್ ಕರ್ಮ ಭ್ರಷ್ಟ್ ಹೋಗಯೇ ಹೇ. ಈ ಸಮಯದಲ್ಲಿ ದೇವಿ ದೇವತಾ ಧರ್ಮದವರು ಧರ್ಮ ಭ್ರಷ್ಟ ಮತ್ತು ಕರ್ಮ ಭ್ರಷ್ಟ ಆಗಿದ್ದಾರೆ. ದೇವತಾ ಉಂಕೆ ಆಗೆ ಜಾಕರ ಕಹತೆ ಹೇ, ಹಮ್ ನೀಚ ಪಾಪಿ ಹೇ, ಹಮಾರೆ ಕೊಯಿ ಗುಣ್ ನಹಿ ಹೇ, ಹಮ್ ಕಂಗಾಲ್ ದುಃಖಿ ಹೇ. ದೇವತೆಗಳ ಮುಂದೆ ಹೋಗಿ ಏನೇನು ಹೇಳ್ಕೊಳ್ತಾರೆ, ನಾವು ನೀಚ ಪಾಪಿ, ನಮ್ಮಲ್ಲಿ ಯಾವುದು ಗುಣ ಇಲ್ಲ, ನಾವು ಕಂಗಾಲಾಗ್ಬಿಟ್ಟಿದ್ದೀವಿ, ನಾವು ದುಃಖಿ ಆಗ್ಬಿಟ್ಟಿದ್ದೀವಿ. ಭಾರತ್ ಮೇ ದೇವಿ ದೇವತಾ ಓಂಕಾ ರಾಜ್ಯ ಥಾ, ಭಾರತ ಸಿರ್ತಾಜ್ ಥಾ. ಆದ್ರೆ ಬಾಬಾ ಅಂತಾರೆ, ಇದೇ ಭಾರತದಲ್ಲಿ ಯಾವಾಗ ದೇವಿ ದೇವತೆಗಳ ರಾಜ್ಯ ಇತ್ತು ಆಗ ಕಿರೀಟಧಾರಿಯಾಗಿತ್ತು ಈ ಭಾರತ. ಅಬ್ಬತ್ತು ಪ್ರಜಾಕ ಪ್ರಜಾಪರ ರಾಜ್ಯ ಹೇ, ಬಾಪ್ಕೋ ಜಾನ್ತೆ ಹಿ ನಹಿ. ಈಗ ಪ್ರಜಾಕ ಪ್ರಜಾಪರ ರಾಜ್ಯ ತಂದೆಯನ್ನ ಯಾರೂ ಸಹ ತಿಳ್ಕೊಂಡೇ ಇಲ್ಲ. ಯಹ ತೋ ಜಾನ್ತೆ ಹೋ ಇಸ್ ಪುರಾಣಿ ದುನಿಯಾ ಕಾ ವಿನಾಶ ಹೋನಾ ಹೇ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಈಗ ಹಳೆ ಜಗತ್ತಿನ ವಿನಾಶ ಆಗೋದಿದೆ. ಗಾಯ ಜಾತ ಹೇ ವಿನಾಶ ಕಾಲೇ ವಿಪರೀತ ಬುದ್ಧಿ ಕಿಸ್ಕಿ. ಅದಕ್ಕೆ ಗಾಯನ ಇದೆ, ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ. ಯಾರ್ದು ವಿಪರೀತ ಬುದ್ಧಿ?
यादव और कौरवों की बाबा अंतरे यादवर्दु मत्तु कौरवर्दु याके विपरीत बुद्धि अवर्दु जो बाप को नहीं जानती है याकेंद्रे यार तंदेन तिलकोळ्ळदिलो अवर्दु विपरीत बुद्धि भगवान वाच तुम्हारी तकदीर जो डूबी हुई थी वह अभी जग चुकी है बाबा अंतरे मक्कले याव निम्म अदृष्ट मुळिग बिट्टितो ईगदु जागृत आगिदे तकदीर बन जाने की यह पढ़ाई है यह शिक्षण एंतद्दंद्रे अदृष्टवन्न बेळगिसिकोळ्ळुवंतद्दु स्वर्ग का मालिक तो स्वर्ग की स्थापना करने वाला ही बनाएगा बाबा अंतरे स्वर्गद मालिक माडोर यारंद्रे स्वर्गवन स्थापने माडुवरे माड्तारे स्वर्ग की स्थापना करने वाला हेविनली गॉड फादर नरकवासी माया बनाती है तुम गाते भी हो दुख में सिमरण सब करे सुख में करे ना कोई गायननु माडलागतदे दुखदल्ली इरुवाग एल्लरू नेनपु माड्कोळ्तारे सुखदल्ली यारू सह नेनपु माड्कोळ्ळोदिल्ल भक्ति शुरू होती है द्वापर से भक्ति का फल देने भगवान को आना पड़े ना मक्कळिगे गोत्तिदे भक्ति शुरू आगोदे द्वापर युगदिंद इन्नु भक्तिय फलवन्न कोडोदक्के भगवंत बरबेकागतदे अब भगवान घर बैठे आए हैं एल बंदरे बाबा घर बैठे मनेली कुड़ीतलिने याव मने भारत में इडी भारत ने ये नंतरे बाबा इदु इदु मने भारत उनका घर है ना याकंद्रे बाबा न मने याव दु भारत ताने शिवरात्रि भी यहाँ मनाते हैं मंदिर भी यहाँ बने हुए हैं शिवरात्रि इल्ले आचरिस्तारे मंदिर सह इल्ले माडल पट्टिदे शिव बाबा तुम बच्चों को बैठ नॉलेज देते हैं जिसको ज्ञानामृत अथवा सोमरस भी कहते हैं बाबा ने नाव मक्कळिगे ई नॉलेज अन्नु कोड्तारे ई नॉलेज अन्नु एनंत हेळलागतदे सोमरस ज्ञानामृत बाबा अंतरे इदे ज्ञानामृत अथवा सोमरस ಅದಕ್ಕೆ ದೇವತೆಗಳು ಯಾವ ಪ್ರಕಾರದ ಆಹಾರ ಸ್ವೀಕರಿಸ್ತಾ ಇದ್ದರು ಅಂದ್ರೆ ದೇವತೆಗಳ ಡೈನಿಂಗ್ ಟೇಬಲ್ ನೋಡಿ ಏನೇನಿದೆ ರೊಟ್ಟಿ ಪಲ್ಲೆ ಚಪಾತಿ ಅನ್ನ ಸಾರು ಉಪ್ಪಿನಕಾಯಿ ಚಟ್ನಿ ಪುಡಿ ಯಾವಾಗ ನೋಡಿದ್ರು ದೇವತೆಗಳ ಟೇಬಲ್ ಮೇಲೆ ಬರೀ ಒಂದು ಅಮೃತದ ಕಲಶ ಅಷ್ಟೇ ಇಟ್ಟಿರ್ತಾರೆ ಹೌದಲ್ವಾ ಅಂದ್ರೆ ಅವರು ಕೇವಲ ಅಮೃತ ಸ್ವೀಕಾರ ಮಾಡ್ತಿದ್ರು ಅಂತ ಹೇಳಿ ಬಾಬಾ ಅಂತಾರೆ ಈಗ ಈ ಜ್ಞಾನಾಮೃತವನ್ನೇ ಅಲ್ಲಿ ಅಮೃತ ಅಂತ ಹೇಳಿ ತೋರಿಸಿದ್ದಾರೆ ಈಗ ಬಾಬಾ ಏನು ನಮಗೆ ನಾಲೆಜ್ ಕೊಡ್ತಾರೋ ಇದು ಜ್ಞಾನಾಮೃತ ಅಥವಾ ಇದು ಸೋಮರಸ ಅಂತಾರೆ ಗೋಲ್ಡನ್ ಏಜ್ಡ್ ಬನಾನೆಕ್ಕೆ ನಾಲೆಜ್ ದೇತೆ ಹೇ ಯಾಕೆ ಕೊಡ್ತಾರೆ ಬಾಬಾ ಈ ನಾಲೆಜ್ ಅಂದರೆ ಗೋಲ್ಡನ್ ಏಜ್ಡ್ ಆಗ್ಬೇಕು ತಾನೆ ತೋ ನಾಮ್ ಸೋಮನಾಥ್ ಪಡಾ ಹೇ ಅಭಿ ತೋ ಭಾರತ್ ಕಿತನಾ ಕಂಗಾಲ್ ಹೇ ತುಮಕೋ ಈ ಸಮಯ ತೀನ್ ಪೈರ್ ಪೃಥ್ವಿಗೆ ಭೀ ನಹಿ ಮಿಲ್ತೆ ಹೇ ಈಗ ಸಂಗಮ ಯುಗದಲ್ಲಿ ನಿಮಗೆ ಒಂದು ಮೂರು ಹೆಜ್ಜೆ ಸ್ಥಳನೂ ಸಿಗೋದಿಲ್ಲ ಕಹ ಬೈಟ್ಕರ್ ಪಡ್ತೆ ಹೋ ಎಲ್ಲಿ ಕುಂತು ಓದ್ತೀರಿ ಯಹತೋ ಬಡೇತೆ ಬಡ ಹಾಸ್ಪಿಟಲ್ ಕಮ್ ಕಾಲೇಜ್ ಹೇ ಇದು ಎಲ್ಲದಕ್ಕಿಂತ ಶ್ರೇಷ್ಠ ಹಾಸ್ಪಿಟಲ್ ಮತ್ತು ಕಾಲೇಜ್ ತುಮ್ ಬಾಬಾ ಅಂತರೆ ಮಿಡ್ಗೇಟ್ ಹೋ ಕತೆ ಹೋ ಬಾಬಾ ಮೇ ಆಪ್ಕಾ 12 ಮಾಸ ಕಾ ಬಚ್ಚಾ ಹೂಂ आत्मा बोलती है ये शरीर द्वारा बाबा मैं 6 मास का बच्चा हूँ तो मिडगेट हुआ ना बाबा इल हेळ्तारे एनंद्रे निवेल्ला इल मिडगेट मिडगेट अंद्रे एनु केलवर बंद हेळ्तारे बाबा नावु 12 तिंगळिन मगु हेग हेळ्ता आत्मा ई शरीरद मूलक हेळ्तदे इन केलवर हेळ्तारे बाबा नावु 6 तिंगळिन मगु अंतारे बाबा अंतारे मैं आपका बना हूँ अच्छा अब अच्छी रीति पढ़ो तो साथ ले जाऊंगा हाँ नीव नन मक्कळागिद्दीरल्वा सरी बाबा अंतरी वल्ले रीतियिंद ओद्री नान जोते कर्कोंडु होग्तीनि सन्यासी ब्रह्म अथवा तत्व को याद करते हैं बाप को छोड़ रहने के स्थान को याद करते हैं सन्यासीगळु नेनपु माडोदु यावदन्न ब्रह्म तत्ववन्न अवरु तंदेयन्न बिट्रु एनु माड्तारे ತಂದೆ ಇರುವಂಥ ಸ್ಥಾನವನ್ನು ನೆನಪು ಮಾಡ್ತಾರೆ ಸಮಸ್ತೆ ಹೇ ಕಿ ಬ್ರಹ್ಮ ಹಿ ಭಗವಾನ್ ಹೇ ಲೇಕಿನ್ ಯಹ ಉನ್ಹೊಂಕ
बाबा अंतरे और तिलकों बिड़तरे आ ब्रह्म तत्व ब्रह्मने भगवंत अंतरे अदु अवरदु मीठा ब्रह्महे अदु अवरदु अत्यंत मधुरवाद ब्रह्मे अंतरे बाबा बाबा अंतरे ब्रह्म तत्व जिसमें हम अशरीर आत्माएं निवास करती है उसको भगवान कैसे कहा जा सकता है। ब्रह्म तत्व अंदरे अदु नाव अशरीर आत्मगळु निवास माडुवंत स्थान अंदमेले अदन्न भगवान अंत हेग हेळ्लिक्के साध्य। फिर कहते हैं हम ब्रह्म में लीन हो जाएंगे। बाबा अंतरे इन्नोंदु कडे हेळिबिडुत्तारे नाव ब्रह्मदल्लिने लीन आगिबिडुत्तीवि। आत्म तो अविनाशी है बाबा अंतरे आत्म अंतु अविनाशी आगिदे उनको पाठ बजाते ही रहना है। आत्म एन माडलेबेकदु पात्र मार्तने इरबेकु अंतरे। बाप अच्छी रीति बैठ समझाते हैं यह दादा भी बलशास्त्र आदि पढ़े हुए थे परंतु मुझे नहीं जानते थे। बाबा अंतरे ये ब्रह्मानु सह मोदल बाला शास्त्र ओदिद परंतु मुझे नहीं जानते थे। एन ओदिद्रो नन्नन मात्र तिलकोंडिरलिल्ल। अब इनको भी सुनाता हूँ इनकी आत्मा सुनती है नानीग इवरिगू सह तिलिस्तीनी इवर आत्मनु केळिसिकोळ्ळुत्तदे। मैं इनके बाजू में आकर बैठता हूँ नान एल्लो अवनिंद दूरदल्लि कुंद्रंगिल्ल। एनंतरे बाबा बाजू में अत्यंत पक्कदल्लिने कुळितकोळ्ळुत्तीनी। तुमको पढ़ाता हूँ यह भी सुनता है इनके मुख से ही पढ़ाता हूँ ना निमगे ओदिस्तीनी इवरु केळिसिकोळ्ळुत्तारे याकेंद्रे इवर मुखदिंदने ओदिस्तीनी। तुमको देही अभिमानी बनाता हूँ दुनिया में कोई देही अभिमानी होते नहीं। बाबा अंतरे नान निम्मन आत्माभिमानी माड्तीनी आदरे जगत्तिनल्लि यारू आत्माभिमानी इरोदिल्ल। तुम बच्चे बेहद के बाप से बेहद सुख का वर्षा ले रहे हो 5000 वर्ष पहले मुआफिक। सन्यासी आदि को अपने शास्त्र ही बुद्धि में आएंगे। यहाँ कोई शास्त्र की बात नहीं बाप को क्या याद आएगा। बाबा अंतरे सन्यासिगळु सह और बुद्धियल्लि और शास्त्रगळे इरुत्तदे। इल्ली यावदे शास्त्रद मातंतु इल्वे इल्ल। बाप को क्या याद आएगा। बाबन हत्रंतु याव शास्त्रनु इल्ल एनु इल्ल। मत्ते इन्ने नेनपिगे बरबहुदु वह तो मालिक है। यारागिद्दारे तंदे और मालिक। तुम याद करते हो बेहद के बाप को प्रजापित ब्रह्मा के। तुम ब्रह्मा कुमार कुमारिया हो। दादे से वर्षा लेते हो ब्रह्मा द्वारा। फादर है साकार ग्रेट ग्रैंड फादर है निराकार। बाबा अंतरे नव ब्रह्मा कुमार कुमारियरिगे तंदे साकार इन ग्रैंड फादर निराकार। याकंद्रे नाव आस्ती तंदेयिंद तगोळ्ता इल्ल यारिंद ग्रैंड फादर निंद ಮೊದಲು ಹಾಗಾಗಿ ಬಾಬಾ ಅಂತಾರೆ ನಾವು ಗ್ರ್ಯಾಂಡ್ ಫಾದರ್ ನಿಂದ ತಗೊಳ್ತೀವಿ ಈ ಗ್ರ್ಯಾಂಡ್ ಫಾದರ್ ನಿರಾಕಾರ ಇದ್ದಾರೆ। ಶಿವ ಬಾಬಾಕಿ ಆತ್ಮ ಇಸ್ಮೇ ಹೇ ದೋನೋ ಹೇ ನಿರಾಕಾರ ಯಹ ಸಾಕಾರ ಫಾದರ್ ಫಾದರ್ ಬಿ ಹೇ ತೋ ನಿರಾಕಾರ ತಂದೆ ತಂದೆನೂ ಆಗಿದ್ದರೆ ಶಿಕ್ಷಕನೂ ಆಗಿದ್ದರೆ ಸದ್ಗುರುನೂ ಆಗಿದ್ದರೆ ಆದರೆ ನಿರಾಕಾರ ಫಾದರ್ ತಂದೆ ಶಿಕ್ಷಕ ಸದ್ಗುರು ಆದರು ಸಾಕಾರ ಫಾದರ್ यह साकार फादर फादर भी है तो मदर भी है। इवर तंदेनू हौदु जोतेगे तायिनू आगिद्दारे। इनसे तुमको अडॉप्ट करते हैं याकेंद्रे इवरिंदने निम्मन्नु नानु अडॉप्ट माड्कोळ्तीनी। अच्छा मीठे मीठे सिक्किल्लदे बच्चों प्रति मात पिता बाप दादक याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार और गुड मॉर्निंग। नमस्ते नमस्ते नमस्ते। धारणा के लिए मुख्य सार फर्स्ट पॉइंट पढ़ाई पर पूरा ध्यान देकर 21 जन्मों के लिए अपनी तकदीर बनानी है। शिक्षण द मेले पूर्ण गमन कोट्टु 21 जन्मक्कागि तम्म अदृष्ट बेळगिसिकोळ्ळबेकु। एक बाप की मत पर चल अपना खाना आबाद करना है। ओब्ब तंदेय मतदंते नडेदु तम्म आहार संपद भरित माडिकोळ्ळबेकु। सेकंड पॉइंट आत्माभिमानी बनना है। याद की यात्रा से
आत्मा को संपूर्ण पावन बनाना है। आत्माभिमानी आगबेकु, ನೆನಪಿನ ಯಾತ್ರೆಯಿಂದ ಆತ್ಮವನ್ನು ಸಂಪೂರ್ಣ ಪಾವನ ಮಾಡಬೇಕು। ವರದಾನ್, ಸದಾ ಅಪನೇ ಆಪ್ ಮೇ ಶುಭ ಉಮ್ಮೀದ ರಖ, ದಿಲ್ಶಾಹ ಬನ್ನೆ ವಾಲೆ ಬಡಿ ದಿಲ್ ಫ್ರಾಕ್ ದಿಲ್ ಭವ। ಸದಾ ತಮ್ಮಲ್ಲಿ ತಾವೇ ಶುಭ ಭರವಸೆಗಳನ್ನು ಇಟ್ಟುಕೊಂಡು ದಿಲ್ಶಾಹ ಆಗುವಂತಹ ವಿಶಾಲ ಹೃದಯಿ ಭವ। ಬಾಬಾ ಅಂತರೆ ಸದಾ ನಮ್ಮೊಳಗೆ ನಾವೇ ಶುಭ ಉಮ್ಮಿದೆ, ಶುಭ ಭರವಸೆಗಳನ್ನು ಇಟ್ಟುಕೊಂಡು ನಮ್ಮನ್ನು ನಾವೇ ವಿಶಾಲ ಹೃದಯನ್ನಾಗಿ ಮಾಡಿಕೊಳ್ಬೇಕು। ಅಂತ ವಿಶಾಲ ಹೃದಯ ಮಾಡಿಕೊಳ್ಳುವಂತಹ ಫ್ರಾಕ್ ದಿಲ್ ಭವ। ಸದೈವ್ ಅಪ್ನೆ ಮೇ ಶುಭ ಉಮ್ಮೀದೆ ರಕ್ಕು, ಕಬ್ಬಿ ಬಿ ನಾ ಉಮ್ಮೀದ್ ನಹಿ ಬನೋ। ಯಾವಾಗಲೂ ನಿಮ್ಮನ್ನು ನೀವು ಉಮ್ಮೀದಲ್ಲಿ ಇಟ್ಟುಕೊಡ್ರಿ ಅಂತಾರೆ ಬಾಬಾ। ಯಾವತ್ತೂ ಸಹ ನಿರಾಶಾವಾದಿಗಳು ನಿರಾಶಾವಾದಿ ಆಗಬೇಡಿ। ಜೈಸೆ ಬಾಪ್ನೆ ಹರ್ ಬಚ್ಚೆ ಮೇ ಶುಭ ಉಮ್ಮೀದೆ ರಖಿ ಹೇ, ಪ್ರತಿಯೊಂದು ಮಕ್ಕಳಲ್ಲಿ ಬಾಬಾ ಏನು ಮಾಡಿದ್ದಾರೆ, ಶುಭ ಭರವಸೆಯನ್ನೇ ಇಟ್ಟುಕೊಂಡಿದ್ದಾರೆ। ಕೊಯ್ ಕೇಸಿ ಬಿ ಹೇ ಬಾಪ್ ಲಾಸ್ಟ್ ನಂಬರ್ ಸೆ ಬಿ ಕಬ್ಬಿ ದಿಲ್ ಶಿಕಸ್ನಹಿ ಬನ್ನಿ। ಯಾರು ಹೇಗಾದರೂ ಇರಲಿ, ಕೊನೆಯ ನಂಬರಲ್ಲಿರೋರ ಬಗ್ಗೆ ಆದರೂ ಬಾಬನಿ ಸ್ವಲ್ಪ ಬೇಜಾರು ಇಲ್ವೇ ಇಲ್ಲ, ದಿಲ್ ಶಿಕಸ್ತ ಇರಲ್ಲ ಬಾಬಾ। ಸದಾ ಹಿ ಉಮ್ಮೀದೆ ರಕ್ಕಿ ತೋ ಆಪ್ ಬಿ ಅಪ್ನೆ ಸೆ ದೂಸರೋ ಸೆ ಸೇವಾ ಸೆ ಕಬ್ಬಿ ನಾ ಉಮ್ಮೀದ್ ದಿಲ್ ಶಿಕಸ್ತ ನಹಿ ಬನೋ। ಬಾಬಾ ಅಂತಾರೆ ನೀವು ಸಹ ನಿಮ್ಮ ಜೊತೆಗೆ ಅನ್ಯರ ಜೊತೆಗೆ ಸೇವೆಯ ಜೊತೆಗೆ ಎಂದೂ ಸಹ ನೀವು ಖುಷಿಯನ್ನು ಕಳ್ಕೋಬೇಡಿ, ನೀವು ದಿಲ್ ಶಿಕಸ್ತ ಆಗಬೇಡಿ। ದಿಲ್ ಶಾಹ ಬನೋ ಶಾಹ ಮಾನ ಫ್ರಾಕ್ ದಿಲ್ ಸದಾ ಬಡಿ ದಿಲ್। ನೀವು ದಿಲ್ ಶಾಹ ಆಗ್ರಿ ಅಂತಾರೆ ಬಾಬಾ। ಶಾಹ ಅಂದರೆ ವಿಶಾಲ ಹೃದಯಿ, ಕೊಯಿ ಬಿ ಕಮ್ಜೋರ್ ಸಂಸ್ಕಾರ ಧಾರಣಹಿ ಕರು, ಯಾವುದೇ ದುರ್ಬಲ ಸಂಸ್ಕಾರವನ್ನು ಧಾರಣೆ ಮಾಡಬೇಡಿ। ನಾಲೆಜ್ ಫುಲ್ ಬನ್ ಮಾಯಕ್ಕೆ ಭಿನ್ನ ಭಿನ್ನ ರೂಪಂಕೋ ಪರಕ ಕರ್ ವಿಜಯಿ ಬನೋ। ನಾಲೆಜ್ ಫುಲ್ ಆಗ್ರಿ, ನಾಲೆಜ್ ಫುಲ್ ಆದಮೇಲೆ ಮಾಯದ್ದು ಭಿನ್ನ ಭಿನ್ನ ರೂಪವನ್ನು ಪರೀಕ್ಷಿಸ್ರಿ, ಆಮೇಲೆ ವಿಜಯಿಗಳಾಗ್ರಿ। ಸ್ಲೋಗನ್, ಆಪ್ ಅವ್ರ ಬಾಪ್ ದೋನೋ ಏಸಾ ಕಂಬೈನ್ ರಹೋ ಜೋ ತೀಸ್ರಾ ಕೊಯ್ ಅಲಗ್ ಕರ್ನ ಸಕ್ಕೆ, ತಾವು ಮತ್ತು ತಂದೆ ಇಬ್ಬರು ಈ ರೀತಿ ಕಂಬೈನ್ಡ್ ಆಗಿರಿ, ಮೂರನೆಯವರು ನಿಮ್ಮನ್ನು ಅಗಲಿಸಲು ಸಾಧ್ಯವಿಲ್ಲ। ನಾವು ಮತ್ತು ಬಾಬಾ ಎಷ್ಟು ಕಂಬೈನ್ಡ್ ಆಗಬೇಕಂದ್ರೆ ಮೂರನೇದವರು ನಮ್ಮನ್ನು ಯಾರು ಅಗಲಿಸ್ಲಿಕ್ಕೆ ಬೇರೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ। ಅಚ್ಛಾ, ಏನು ತಿಳಿಸಿದ್ರು ಬಾಬಾ? ಮಲಗಿರುವಂಥ ಅದೃಷ್ಟವನ್ನು ಬೆಳಗಿಸ್ಕೋಬೇಕಾದ್ರೆ ಸಾಧನೆ ಯಾವುದು? ಪಡಾಯಿ, ಈ ಶಿಕ್ಷಣನೇ ಸಾಧನೆ ಬಾಬಾ ಅಂತಾರೆ। ಶಿಕ್ಷಣನೇ ನಮಗೆ ಸೋರ್ಸ್ ಆಫ್ ಇನ್ಕಮ್, ಯಾಕಂದರೆ 21 ಜನ್ಮಕ್ಕಾಗಿ ನಮ್ಮದು ಅದೃಷ್ಟ ಬೆಳಗ್ಬಿಡ್ತದೆ ಬಾಬಾ ಅಂತಾರೆ। ಇದು ರುಹಾನಿ ಕಾಲೇಜ್, ಇಲ್ಲಿ ಒಂದು ವಿಶೇಷತೆ ತಿಳಿಸ್ರಿ ಅಂತಾರೆ ಬಾಬಾ। ಇಲ್ಲಿ ಯಾವುದೇ ಮನುಷ್ಯ ಗುರು ಟೀಚರ್ ಅಲ್ಲ, ಇಲ್ಲಿ ಸ್ವಯಂ ನಿರಾಕಾರ ಭಗವಂತ ಶಿಕ್ಷಕ ಆಗಿ ಓದಿಸ್ತಾರೆ, ಮತ್ತು ಇಲ್ಲಿಯ ತಂದೆ ವಿಚಿತ್ರ, ಅವರಿಗೆ ತಮ್ಮದೇ ಆದ ಚಿತ್ರ ಇಲ್ಲ, ತನ್ನದೇ ಆದ ತಂದೆ ಟೀಚರ್ ಸಹ ಇಲ್ಲ, ಆದರೆ ನಮಗೇನೆ ಶಿಕ್ಷಣ ಓದಿಸ್ತಾರೆ, ಇದರಿಂದ 21 ಜನ್ಮಕ್ಕಾಗಿ ನಮ್ಮದು ಅದೃಷ್ಟ ಬೆಳಗ್ತದೆ। ಆ ಲೌಕಿಕ ಶಿಕ್ಷಣದಿಂದ ಒಂದು ಜನ್ಮದ ತಕ್ದೀರಾದರೆ ಈ ಶಿಕ್ಷಣದಿಂದ 21 ಜನ್ಮದ ತಕ್ದೀರ್ ಬೆಳಗ್ಬಿಡ್ತದೆ ಅಂತಾರೆ ಬಾಬಾ। ತಂದೆ ಮತ್ತು ತಾವು ಇಬ್ಬರು ಇಷ್ಟು ಕಂಬೈಂಡ್ ಇರಬೇಕಂತೆ, ಎಷ್ಟು ಮೂರನೇದವರು ಅಗಲಿಸ್ಲಿಕ್ಕೆ ಬೇರೆ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ। ಅಚ್ಛಾ, ಓಂ ಶಾಂತಿ। ಸುಂದರವೋ ಯೋಗಿ ಪವಿತ್ರ ಜೀವನ
ಪರಿಮಳದ ಹೂಗಳಂತೆ ಕಷ್ಟಗಳ ದೂರ ಮಾಡಿದೆ ಗೊಂಬೆಗಳ ಆಟದಂತೆ ತುಂಬುತ್ತಿದೆ ಜ್ಞಾನಾಮೃತವ ಅಂತರಂಗ ಮನದ ಮನವ ಸುಂದರ